नारायणाय परिपूर्ण गुणर्णवाश्वोदय स्थितलोन प्रदा ज्ञान प्रद विबुख्य दुख सत्कारणाय वितताय नमो नमस्ते जन्मशतन्मयाद तरत अर्थेष्विज्ञस्वराट तेने ब्रह्म हृदय आदि मृग्यन्ते यम सूर्यः तेजो वारि मृदम यथा विनिमयो यत्र त्रिसर्गो मृषां धामनास्वेन सदा निरस्तकुहकम् सत्यं परं धीमहि सृष्टिस्थित्यप्यहेयाम् नियतिदृशितमो बन्धमोक्षास्य अस्य श्री ब्रह्मरुद्र प्रवृत्ति सुरनारद द्वेष शत्रुत्मकश्यम विष्णोर वेष्टास समस्ताहम सकल गुणानिधि सर्वदोषविपेतः पूर्णा नंदा व्ययो गुरुरपे परमाह चिन्ता एतम महान्तम धर्मप्रोच्छित निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूशुभिस्तत्क्षणात् निगमकल्पतरोर्गलितं फलम् शुकमुखादतद्रवसंयुत पिबत भागवत रसम आलिय मुहुरहोरिका भुवि भावुकाह अभ्रमं भंगरहित अजडम विमल सदा आनंदतीर्थम भजे तपत्रपहम भवती यदनुभा कोपी वग् जडमतिरिजंतुर्जाते देवता सकलवचनचेतोदता भारतीस मम वचसे निधत्ता सन्निधि मानसेस्मुसमाररंभा टीकाकत्दमध्यगाचार्यपर्यता वंदे गुरुपरंपरा विद्याबुधाचार्य वेद ज्ञानाचंदर दुर्मतध्वांडम सत्य ध्यान मुनि भजे पंचाश्दपर्यत सतत राम पूजक श्री सत्यमोदगुर भासतम नोहृदम्बरे बन्धुष्टम गुरुृष्ट दैवतमिति तत्पाद पङ्के रहुम प्राप्तमं परिपालयेति याचे निबद्धाञ्जलिः चित्तं मदगुण दोष चिन्तन विदो नूनं मनं माकृथाः श्री सत्यात्म गुरुो हित्वा नमे सद्गति यहीं शुकवत् सम्यक् शिक्षितोस्मि कृपालु तान्वंदे धेनुपाचार्यान् तत्वज्ञानार्थ सिद्धये श्री गुरुभ्यो नमः हरि ही ओम हरि ही ओम हरि ही ओम स्वस्तिस्तु पसेड संमंगलानि संतु श्लोके एक श्रमण पठन मात्रेण वक्तस्य श्रोत्रुणं निखिल कलिकृत कलम शापनोदन पुतत्रे धर्माद्य खेलपुरार्थ साधने पूते अध्य श्रीमद्भागवत दशमस्कंदरक पूर्वकथावाद हरि ओम हरि ओम हरि ओम हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्णा हरे कृष्णा, कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा, कृष्ण कृष्ण हरे 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 राम हरे राम 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 हरे हरे ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಭಾಗವತದ ದಶಮಸ್ಕಂಧ ಹವನವನ್ನು ಚಾತುರ್ಮಾಸದ ತ್ರಯೋದಶಿಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಸುಮಾರು ನೂರ ಎರಡು ಜನರಿಗೆ ಅವಕಾಶ ಇದೆ ಹೆಸರು ಗೋತ್ರ ತಿಳಿಸಿದರೆ ಅವರ ಹೆಸರಿನಲ್ಲಿ ನಾವು ಸಂಕಲ್ಪ ಮಾಡ್ತೇವೆ ಕೆಲವರು ಅದ್ರ ಬಗ್ಗೆ ವಿವರಣೆ ಕೇಳುವುದಕ್ಕೋಸ್ಕರ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ದಾರೆ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಇದೆ ಏಟ್ ಫೋರ್ ಜೀರೋ पुनः एट ट्रिपल जीरो 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 फाइव सिक्स एट फोर जीरो एट ट्रिपल जीरो सवेन फै सिंट नाक शून्य एंटू शून्य 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 ऐसी ईद आ ದಶಮಸ್ಕಂದ ಹವನ ಬಗ್ಗೆ ವಿಚಾರ ಮಾಡ್ತಕ್ಕಂಥವ್ರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಇರಲಿ ಯಾದವರು ಒಂದು ದಿವಸ ಮೊದಲು ಬಂದು ಆ ಗ್ರಹಣಕ್ಕಿಂತ ಮೊದಲು ಬಂದು ಅನೇಕ ಬಟ್ಟೆಯ ಟೆಂಟ್ಗಳನ್ನು ಹಾಕಿ ಬರ್ತಕ್ಕಂಥವ್ರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವತ್ತಿನ ದೇವನವರು ಊಟ ಆದ ಕ್ಷಣಕ್ಕೇ ಅನೇಕ ಕಡೆಯಿಂದ ಜನರು ಬಂದಲ್ಲಿ ಸೇರ್ತಾ ಇದ್ದಾರೆ ವಿರಾಟ್ ನಗರದ ಭಕ್ ವಿರಾಟ್ ರಾಜ ಮತ್ತು ಅವರು ಅನುಯಾಯಿಗಳು ಭಕ್ತರು ಬಂದಿದ್ದಾರೆ ಉಷೀನರ ಶಿಬಿ ಶಬಿ ಅಪ್ಪ ಅವರು ಬಂದಿದ್ದಾರೆ ಕೋಶಲ ದೇಶದಿಂದ ಬಂದಿದ್ದಾರೆ ವಿದರ್ಭ ರುಕ್ಮಿಣಿಯ ದೇಶದಿಂದ ಬಂದಿದ್ದಾರೆ ಕುರು ಕೌರವರು ಬಂದಿದ್ದಾರೆ ಸಂಜಯ ಅಂತಿಕೊಂಡಂತಂದರೆ ಭೋಜ ಅಂತಿಕೊಂಡು ಅಂತ ಹೇಳಿ ಯಾದವರ ಒಂದು ಭಾಗ ಅವರೆಲ್ಲ ಬಂದಿದ್ದಾರೆ ಕಾಂಬೋಜ ಕಂಬೋಡಿಯಾದ ಬಂದಿದ್ದಾರೆ ಕೈಕೇ ದೇಶದಿಂದ ಬಂದಿದ್ದಾರೆ ಈಗಿನ ಅಫ್ಘಾನಿಸ್ತಾನದಿಂದ ಬಂದಿದ್ದಾರೆ ಮದ್ರ ದೇಶದಿಂದ ಬಂದಿದ್ದಾರೆ ಆನಂತರ ಇಲ್ಲ ಸೃಂಜಯ ಅಂತಿಕೊಂಡು ಅಂತಂದರೆ ದೃಪದ ಅವ್ರಿಗೆ ಸೃಂಜಯರು ಅಂತ ಕೊಂಡು ಕರೀತಾರೆ ಕುಂತಿ ಅಂತಿಕೊಂಡು ಅಂತಂದರೆ ಭೋಜ ಕುಂತಿ ಭೋಜ ಅಂತಿಕೊಂಡು ಅಂತಂದರೆ ಯಾದವರಲ್ಲೊಂದು ಭೋಜವಂಶ ಗಾಂಧಾರ ಕಂದಹಾರದಿಂದ ಜನ ಬಂದಿದ್ದಾರೆ ಕೇರಳದಿಂದ ಜನ ಬಂದಿದ್ದಾರೆ ನೋಡಿ ಆ ಇದಕ್ಕೆ ಎಷ್ಟು ಜನ ಬಂದು ಸೇರಿದ್ದಾರೆ ಅನೇಕ ಬಂಧು ಬಾಂಧವರು ಬಂದಿದ್ದಾರೆ ಸ್ನೇಹಿತರು ಬಂದಿದ್ದಾರೆ ಹಿತೈಷಿಗಳು ಬಂದಿದ್ದಾರೆ ಕೆಲವರು ವಿಘ್ನ ಸಂತೋಷಗಳು ಬಂದಿದ್ದಾರೆ ಕೆಲವರು ಬಂಧುಗಳಾಗಿಯೂ ಕೂಡ ಆಂತರಿಕ ದ್ವೇಷ ಮಾಡ್ತಕ್ಕಂಥವ್ರು ಇದ್ದಾರೆ ಗೋಪಾಲಕರು ಬಂದಿದ್ದಾರೆ ಗೋಪಿಕಾಸ್ತ್ರೀಯರು ಬಂದಿದ್ದಾರೆ ಎಲ್ಲರೂ ಕೃಷ್ಣನನ್ನು ಭೇಟಿಯಾಗಿದ್ದಾರೆ ಅನ್ಯೋನ್ಯ ಸಂದರ್ಶನ ಹರ್ಷ ರಂಹಸ ಬಹಳ ದಿವಸದ ಮೇಲೆ ಭೇಟಿ ಆದ್ದರಿಂದಾಗಿ ಆನಂದ ಉಕ್ಕಿ ಬಂದಿದೆ ಕಣ್ಣು ಅರಳಿದೆ ಶರೀರದಲ್ಲಿ ರೋಮಾಂಚನವಾಗಿದೆ ಪ್ರತಿಯೊಬ್ಬರು ಬಹಳ ದಿವಸದ ಭೇಟಿಯಾಗಿರ್ತಕ್ಕಂಥವ್ರು ಪರಸ್ಪರ ಒಪ್ಪಿಕೊಂಡು ಬಂದದ್ದಿಂದ ಭಾಳ ಸಂತೋಷವಾಗಿದೆ ಕೆಲವರು ಬಹಳ ದಿವಸದ ಮೇಲೆ ಭೇಟಿಯಾದಂದರೆ ಮಾತನಾಡಲಿಕ್ಕಾಗಲಿಲ್ಲ ಭಾವನೆ ತುಂಬಿ ಬಂದಿದೆ ಅಂತಃಕರಣ ಕರಗಿದೆ ಕಣ್ಣೀರು ಸುರಿಸುವಂತಿಲ್ಲ ಅನ್ನುವ ಆ ಪರಿಸ್ಥಿತಿಯಲ್ಲಿದ್ದಾರೆ ಹೆಣ್ಣುಮಕ್ಕಳು ಕೂಡ ಬಹಳ ದಿವಸದ ಮೇಲೆ ಭಟ್ಟಿಯಾಗಿದ್ದಾರೆ ಬಹಳ ಸಂತೋಷವಾಗಿದೆ ಪರಸ್ಪರ ಅಪ್ಪಿಕೊಂಡಿದ್ದಾರೆ ಪ್ರೀತಿಯಿಂದ ಒಬ್ಬರೊಬ್ಬರನ್ನು ನೋಡ್ತಾ ಇದ್ದಾರೆ ಆ ನಂತರ ಕುಡಿನೋಟದಿಂದ ಒಬ್ಬರನ್ನೊಬ್ಬರು ಹಾಂ ಹಂಗಿದ್ದು ಏನಿದ್ದೆ ಅಂತಿಕೊಂಡು ಅಂತೇಳಿ ಆ ರೀತಿಯಾಗಿ ನೋಡಿಕೊಂಡು ಆ ನಂತರ ಅಪ್ಪಿಕೊಂಡು ಆನಂದಾಶಗಳನ್ನು ಸುರಿಸಿ ಬೆನ್ನರ ಬೆನ್ನು ಸವರಿಸಿ ತಮ್ಮ ತಮ್ಮ ಪ್ರೀತಿ ಇತ್ಯಾದಿಗಳನ್ನು ಅಪ್ಪಿ ಅಭಿವ್ಯಕ್ತಗೊಳಿಸಿದ್ದಾರೆ ಆನಂತರ ಯಾದವರೆಲ್ಲ ಹಿರಿಯರಾಗಿರ್ತಕ್ಕಂಥವರೆಲ್ಲರಿಗೂ ನಮಸ್ಕಾರ ಮಾಡಿ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಸ್ಥಳದಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಣ್ಣವರ ಕಡೆಯಿಂದ ನಮಸ್ಕಾರ ಮಾಡಿಸ್ಕೊಂಡಿದ್ದಾರೆ ಅವರು ಯೋಗಕ್ಷೇಮವನ್ನು ಕೇಳಿದ್ದಾರೆ ಎಲ್ಲರ ಮಾತಿನಲ್ಲಿಯೂ ಎಲ್ಲಿ ನಾಲ್ಕು ಜನ ಶರೀರದ ಸಾಕು ಕೃಷ್ಣ ಹಾಗೆ ಮಾಡಿದ್ದಂತೆ ಕೃಷ್ಣ ಹೀಗೆ ಮಾಡಿದ್ದಂತೆ ಕೃಷ್ಣ ಜರಾಸಂದನನ್ನು ಸೋಲಿಸಿದಂತೆ ಯಾರೂ ಅವನು ಸೋಲಿಸಲಿಕ್ಕಾಗಿರಲಿಲ್ಲಂತೆ ಇಲ್ಲಿ ಬಂದಿರತಕ್ಕಂಥವ್ರು ಜರಾಚಂದ್ರನ ಮಾಂಡಲಿಕರಾಗಿದ್ದರು ಮೊದಲು ಈಗ ಸ್ವತಂತ್ರರಾಗಿದ್ದಾರಂತೆ ಕೃಷ್ಣ ಅಷ್ಟಮದಿ ಮಾಡಿಕೊಂಡಿದ್ದಾನಂತೆ ಚಕ್ರು ಕೃಷ್ಣ ಕಥಾಮಿಥ ಭಾಗವತ್ಕಾರ ಹೇಳ್ತಾರೆ ಪ್ರತಿಯೊಬ್ಬರೂ ಪರ ಕೃಷ್ಣನ ಬಗ್ಗೆನೇ ಅನೇಕ ಚರ್ಚೆಗಳ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಸಾವಿರಾರು ಜನ ಸೇರಿದ್ದಾರೆ ಅವರಲ್ಲಿ ಬೇರೆಯವೇ ಸುದ್ದಿಯೇ ಇಲ್ಲ ಬಗ್ಗೆ ಸುದ್ದಿ ಕುಂತಿ ಬಂದಿದ್ದಾಳೆ ಸಂತ ಅಣ್ಣ ವಸುದೇವ ಮಲಣ್ಣ ಆಹುಕ ಅಕ್ರೂರ ಇತ್ಯಾದಿಗಳನ್ನೆಲ್ಲ ಕಕ್ಕಕ್ಕನ ಮಕ್ಕಳು ಅವರೆಲ್ಲರೂ ನೋಡಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಸಹಿತರಾಗಿರ್ತಕ್ಕಂಥವರನ್ನು ನೋಡಿದ್ದಾರೆ ತಮ್ಮ ಅತ್ತಿಗೆ ವೈನಿಯವರನ್ನು ನೋಡಿದ್ದಾರೆ ಅನೇಕ ಮಾತುಗಳನ್ನು ಆಡಿತಾಳೆ ಆಗ ಕುಂತಿ ವಸುದೇವನಿಗೆ ಹೇಳ್ತಾಳೆ ಆರ್ಯ ಭ್ರಾತರ ಹಮ್ಮನ್ನೇ ಅದರ ಅಣ್ಣ ನಮ್ಮಪ್ಪ ನನ್ನನ್ನು ಕುಂತಿ ಭೋಜನೆ ಕೊಟ್ಟ ಆದರೆ ನೀನು ಅಣ್ಣ ಅದನ್ನು ನಿಜ ಅಲ್ಲ ಆದರೆ ನೀನು ನನ್ನನ್ನು ಪ್ರೀತಿಸುವುದಿಲ್ಲ ಅಂತ ನಾನು ತಿಳಿದುಕೊಂಡಿದ್ದೆ ನಿನ್ನ ಅನುಗ್ರಹ ನನ್ನ ಮೇಲಾಗಿಲ್ಲ ಯದ್ವಾ ಅಲಪತ್ಸು ಮದ್ವಾರ್ಥ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾಯಿತ ನಿನಗೆ ಗಂಡನನ್ನು ಕಳೆದುಕೊಂಡೆ ಅನಾಥ ಮಕ್ಕಳನ್ನು ಕಳೆದುಕೊಂಡು ದುರ್ಯೋಧನ ದುಶ್ಯಾಸನ ಧೃತರಾಷ್ಟ್ರಾದಿಗಳ ಆ ಪೀಡೆಯಲ್ಲಿ ಪೀಡಿಸಿದೆ ಅರಗಿನ ಮನೆಯಿಂದ ಪಾರಾದೆ ನನ್ನ ಮಕ್ಕಳು ಭಿಕ್ಷೆ ಬೇಡಿ ಏಕಚಕ್ರದಲ್ಲಿದ್ದರು ಅಣ್ಣ ಒಂದು ಸಲ ಆದರೂ ಬೆಟ್ಟ ಆಗಬಾರ್ದೆ ಸಲ ಆಗಿ ಆದರೂ ತಂಗಿ ಹೇಗಿದ್ದೆ ಅಂತ ಯೋಗಕ್ಷೇಮವನ್ನು ಕೇಳಬಾರ್ದೆ ಹಾಂ ತಂಗಿ ಬಗ್ಗೆ ಎಷ್ಟು ರೀತಿ ತಂಗಂತ ತಿರಸ್ಕಾರವೇ ನಿನಗೆ ಸುರೋದು ಜ್ಞಾತಯ ಪುತ್ರ ಭ್ರಾತರ ಪಿತರಾ ಬಪಿ ನಾಯಕ ದೋಷ ಕೊಡಲೆ ಅಣ್ಣ ನನ್ನ ದೈವನೇ ಆಗಿದೆ ಎಷ್ಟ ದೈವಂ ಅದಕ್ಷಣಂ ಅಣ್ಣ ದೈವ ಕೆಟ್ಟಾದಾಗ ಮಿತ್ರರು ಮಾತಾಡ್ಸೋದಿಲ್ಲ ಬಂಧುಗಳು ಯೋಗಕ್ಷೇಮ ನೋಡಿಕೊಳ್ಳೋದಿಲ್ಲ ಮಕ್ಕಳು ದೂರ ಆಗ್ತಾರೆ ಅಣ್ಣ ತಮ್ಮಂದರು ಒಬ್ರಿಗೊಬ್ಬರು ಭೇಟಿ ಆಗೋದಿಲ್ಲ ದೈವದ ದೈವದ ಮಾಡ್ಕೊಂಡು ಸುಮ್ಮನೆ ಇದ್ದೇನೆ ಏನು ಮಾಡಬೇಕು ಆದರೂ ಅಣ್ಣ ತಂಗಿ ಬಗ್ಗೆ ಯೋಗಕ್ಷೇಮ ನೋಡ್ಕೊಳ್ಬೇಕಾಗಿತ್ತಣ್ಣ ಹೊಸುದೇವ ಅಂತಾನೆ ಅಮ್ಮ ಕುಮತಿ ಪ್ರತಿ ಕ್ಷಣ ನಿನ್ನ ಇದ್ದೆ ಈ ದೋಷ ನಾನು ಕೊಡಬೇಡಮ್ಮ ಯಾಕಂದರೆ ನಾವೆಲ್ಲರೂ ದೇವರ ಕೈಯಲ್ಲಿ ಆಟಗೆಗಳು ಅವನು ಸೂತ್ರಧಾರ ಅವನು ಕುಣಿಸಿದಂತೆ ಕುಣಿಯಬೇಕು ಎಲ್ಲರೂ ಅವನ ನದಿಯಿಂದಲಿದ್ದೇವೆ ಅವನು ಏನು ಮಾಡ್ತಾನೆ ಹೇಗಿರುವಂತಾನೆ ಹೇಗೆ ಇರಬೇಕಾಗ್ತದೆ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಲ್ಲ ದೇವಕಿಯ ಮದುವೆಯ ಸಂದರ್ಭದಿಂದಲೇ ನಾವು ಕಾರಾಗೃಹದಲ್ಲಿರಬೇಕಾಯಿತು ಅನೇಕ ಯಾತನೆಗಳನ್ನು ಕೊಟ್ಟಿದ್ದಾನೆ ಅವನು ಆನಂತರ ಮತ್ತೆ ಪುನಃ ಈಗ ದೈವ ಅನುಕೂಲ ಆಗಿದೆ ನಾವೆಲ್ಲರೂ ಭೇಟಿಯಾಗಿದ್ದೆ ಈಗ ಕೃಷ್ಣ ರಾಜಾದ ರಾಜನಾಗಿದ್ದಾನೆ ಹುಟ್ಟಿದ ಮಗನನ್ನು ಹೊರಗಿಡಬೇಕಾಯಿತು ಅವನು ಕೊಟ್ಟ ಕಷ್ಟ ಪೀಡೆಗಳನ್ನು ಅನುಭವಿಸಬೇಕಾಯಿತು ಕಬ್ಬಿಣದ ಸರಪಳಿಯಿಂದ ಕೈಕಾಲು ಕಟ್ಟಿಕೊಂಡು ಆ ಕತ್ತಲೆ ಕೋಣೆಯಲ್ಲಿ ನಾನು ನನ್ನ ಹೆಂಡ್ತಿ ಅನೇಕ ವರ್ಷ ಇರಬೇಕಾಯಿತು ಅಂತ ಹೇಳಿದಾಗ ಆಗಲಿ ಅಣ್ಣ ಏನು ಬೆಟ್ಟೆ ಆಯಿತು ಅಂತ ಕರ್ಣ ಬಂತು ಹೆಣ್ಮಕ್ಕಳಿಗೆ ತವ್ರ ಮನೆ ಅವರು ಕೇಳಬೇಕು ಅಂತ ಅನ್ನೋದೊಂದು ಇರ್ತದೆ ಅಣ್ಣ ತಮ್ಮಂದಿರು ಸ್ವಲ್ಪ ಆದರೂ ಯಾವಾಗಲಾದರೂ ಮಾತಾಡ್ಸ್ಬೇಕು ಹೇಗಿದ್ದಿ ಅಂತ ಕೇಳಬೇಕು ಅಂತ ಅನ್ನಿಸ್ತಿರ್ತದೆ ಅದಕ್ಕೆ ಕೇಳಿದೆ ಅಣ್ಣ ಏನಿರಲಿ ಆಯ್ತು ದೈವ ನಾವೇನು ಮಾಡ್ಲಿಕ್ಕೆ ಆಗ್ತದೆ ಇದೇ ವೇಳೆಯಲ್ಲಿ ವಸುದೇವ ಉಗ್ರಸೇನ ಸೇನ ಬಂದಿರತಕ್ಕಂಥ ಎಲ್ಲ ರಾಜರಿಗೂ ಅವರವರ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ರಾಜರು ಮುಖ್ಯವಾಗಿ ಬಂದದ್ದು ಕೃಷ್ಣನನ್ನು ನೋಡುವುದಕ್ಕೋಸ್ಕರ ಅಚ್ಯುತ ಸಂದರ್ಶನ ಪರಮಾನಂದ ನಿರ್ಭರಾಹ ಅಂತ ತಿಳ್ಕೊಂಡು ಅಂತೇಳಿ ವೇದವ್ಯಾಸ ಹೇಳ್ತಾ ಇದ್ದಾರೆ ಪರಮಾತ್ಮನ ದರ್ಶನದಿಂದ ಪರಮಾನಂದದಿಂದ ಕೂಡಿ ಅನುಭವಿಸ್ತಾ ಇದ್ದಾರೆಲ್ಲರೂ ಇಂಥ ಕೃಷ್ಣ ದೇವರು ಯಾವನು ಕಾಲಿಯನನ್ನು ಮರ್ದನ ಮಾಡಿದ ಯಾವನು ಗೋವರ್ಧನ ಪರ್ವತ ಎತ್ತಿಡಿದ ಯಾವನು ಜರಾಸನನ್ನು ಮಣಿಸಿದ ಯಾವ ನರಕಾಸುರನನ್ನು ಸಂವರಿಸಿದ ಒಂದೇ ಎರಡೇ ಇಂಥ ಕೃಷ್ಣ ಅವನು ಭೇಟಿ ಆಗ್ತಾ ಇದೆಯಲ್ಲ ನಮ್ಮನ್ನು ಮಾತನಾಡಿಸ್ತಾನಲ್ಲ ತಿಳ್ಕೊಂಡು ಅಂತೇಳಿ ಇದೇ ವೇಳೆಗೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಧೃತರಾಷ್ಟ್ರ ಅವನ ಮಕ್ಕಳು ಆನಂತರ ಗಾಂಧಾರಿ ಅವರ ಸೊಸೇಂದರು ಪಾಂಡವರು ಸಂಜಯ ವಿದುರ ಕೃಪಾ ಕುಂತಿಭೋಜ ವಿರಾಟ ಭೀಷ್ಮಕ ನಗ್ನಜಿತ ಪುರುಜಿತ ದೃಪದ ಶೈಬ್ಯ ದೃಷ್ಟಕೇತು ಕಾಶಿರಾಜ ರುಕ್ಮಿಣಿ ಅಪ್ಪನಾಗಿರ್ತಕ್ಕಂಥ ದಮಘೋಷ ಮೈಥಿಲ ಮದ್ರದೇಶದ ಕೆಕೆ ರಾಜರು ಯುದನ್ಯು ಸುಶರ್ಮ ಬಾಲ್ಯೀಕರು ಎಲ್ಲ ರಾಜರು ಯುಧಿಷ್ಠರ ಬಂದಿದ್ದಾರೆ ಬಂದು ಭಾಳ ಸಂತೋಷಪಟ್ಟಿದ್ದಾರೆ ವಿಶೇಷವಾಗಿ ಕೃಷ್ಣನನ್ನು ಅವನ ಹದಿನಾರು ಸಾವಿರ ಒಂದು ನೂರ ಎಂಟು ಹೆಂಡತಿಯರು ಅದರ ಜೊತೆಗಿರ್ತಕ್ಕಂಥ ಕೃಷ್ಣನ ಸೌಂದರ್ಯ ಇದನ್ನೆಲ್ಲ ನೋಡಿ ಭಾಳ ಸಂತೋಷಪಟ್ಟಿದ್ದಾರೆ ಎಂಥ ನಮ್ಮ ನಮ್ಮ ಜೀವನದಲ್ಲಿ ಭಗವಂತನ ನೋಡಲಿಕ್ಕೆ ಅವಕಾಶ ಇತ್ತಲ್ಲ ಅಂತ ಹೇಳ್ಕೊಂಡು ಬರೀ ಕಥೆ ಕೇಳಿ ನಮ್ಮ ಮುಂದೆ ಹೋಗ್ತೇವೆ ಇಲ್ಲಿ ಏನು ರಾಜರ ಹೆಸರನ್ನು ಎಣಿಸಿದ್ದಾರಲ್ಲ ಒಬ್ಬ ಜರಾಸಂದನನ್ನು ಬಿಟ್ಟು ಎಲ್ಲರೂ ಸೇರಿದ್ದಾರೆ ಜರಾಸಂದ ಶಿಷ್ಪಾಲ ದಂತವಕ್ರ ಸೌಭ ಇವರನ್ನು ಬಿಟ್ಟು ಎಲ್ಲರೂ ಸೇರಿದ್ದಾರೆ ಅಂದರೆ ಕೃಷ್ಣ ಆ ಭೂಭಾರಹನ್ನು ದೂರ ಮಾಡಿ ಎಲ್ಲ ಸಜ್ಜನರನ್ನು ಎಲ್ಲರೂ ಒಳ್ಳೆ ಧಾರ್ಮಿಕರನ್ನು ಒಂದು ಕಡೆಯಲ್ಲಿ ಸೇರಿಸಿದ್ದಾನೆ ಇದಕ್ಕೇ ರಾಜಕೀಯ ಐಕ್ಯತೆ ಅಂತ ತಿಳ್ಕೊಂಡು ಅಂತಂತಾರೆ ನ್ಯಾಷನಲ್ ಇಂಟಿಗ್ರೇಷನ್ ಬೆಳೆಸಿದಾಗ ಒಂದು ರಾಷ್ಟ್ರದ ಅದ್ಭುತವಾಗಿರ್ತಕ್ಕಂಥ ಸುಖ ರಾಷ್ಟ್ರದ ನಿರ್ಮಿತಿ ಆಗ್ತದೆ ಕೃಷ್ಣ ಇದು ಚೆನ್ನಾಗಿ ಗೊತ್ತಿತ್ತು ಈ ಸೂರ್ಯಗ್ರಹಣದ ನಿಮಿತ್ತದಿಂದ ಎಲ್ಲರೂ ಬಂದು ಕೃಷ್ಣನನ್ನು ನೋಡಿ ಭಾಳ ಭಾಳ ಸಂತೋಷಪಟ್ಟಿದ್ದಾರೆ ಅಥತೆ ಕೃಷ್ಣರಾಮಾಭ್ಯಾಮ್ ಬಂದವರಿಗೆ ಶ್ರೀಕೃಷ್ಣ ರಾಮ ತಾವೇ ಸ್ವತಃ ಆದರೆ ಸತ್ಕಾರ ಮಾಡ್ತಾ ಇದ್ದಾರೆ ನಾವು ಜಯಿಗಳು ಎಲ್ಲರನ್ನೂ ಗೆದ್ದವರು ನಿಮ್ಮನ್ನು ಕೂಡ ತಂದ ಮುಕ್ತರನ್ನಾಗಿ ಮಾಡಿದ್ದೇವೆ ಅನ್ನೋ ಅಹಂಕಾರ ತೋರಿಸ್ಲಿಲ್ಲ ದೊಡ್ಡ ಸತಿಗೆ ತೋರಿಸ್ಲಿಲ್ಲ ಕೃಷ್ಣ ಇವರೆಲ್ಲರೂ ಬಲರಾಮ ಆತಂಕ ಮಾಡಿದ್ದಾರೆ ಇದನ್ನು ನೋಡಿ ಬಂದಿರತಕ್ಕಂಥವರಿಗೆ ವಸುದೇವ ದೇವಕಿ ರುಕ್ಮಿಣಿ ಮೊದಲಾದ ಕೃಷ್ಣನ ಹೆಂಡತಿಯರು ಇವರನ್ನು ನೋಡಿ ಭೀಷ್ಮಾಚಾರ್ಯರು ಮೊದಲಾಗಿರ್ತಕ್ಕಂಥ ಹಿರಿಯರು ಹೊಗಳ್ತಾ ಇದ್ದಾರೆ ವಸುದೇವ ಎಂಥ ಭಾಗ್ಯವಂತನಪ್ಪ ನೀನು ದೇವಕಿ ಎಂಥ ಎಂಥ ಪುಣ್ಯ ಮಾಡಿದ್ದಿ ಈ ಕೃಷ್ಣನ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಮೀಪ್ಯವನ್ನು ಪಡೆಯತಕ್ಕಂಥ ಭಾಗ್ಯ ನಿಮಗೆ ಸಿಕ್ಕಿದೆಯಲ್ಲ ಉಗ್ರಸೇನ ನಿನ್ನ ಮಗ ಕೆಟ್ಟವನಾದ್ರೇನಾಯಿತು ಕೃಷ್ಣನ ಅನುಗ್ರಹ ನಿನ್ನ ಮೇಲೆ ಅಲ್ಲ ನಿನ್ನ ಜನ್ಮ ಸಾರ್ಥಕಪ್ಪ ಯತ್ಪ್ಯಕೃತ ದುರ್ದರ್ಶಮಿ ಯೋಗಿನ ಯೋಗಿಗಳಿಗೂ ಕೂಡ ಯಾವನ ದರ್ಶನ ಬೇಗ ಆಗೋದಿಲ್ಲ ಅಂಥ ಭಗವಂತನ ಸಾಮೀಪ್ಯ ನೀವು ಪಡೆದಿದ್ದೀರಲ್ಲ ಅಲ್ಲಿರ್ತಕ್ಕಂಥ ಋಷಿಗಳು ಭೀಷ್ಮ ದ್ರೋಣ ಮೊದಲಾಗಿರ್ತಕ್ಕಂಥ ಜ್ಞಾನಿಗಳು ಅವ್ರು ಹೇಳ್ತಾ ಇದ್ದಾರೆ ಎನ್ನಿಸ್ತಂ ವೇದಮಯಂ ಪುನಾತಿ ಈ ಕೃಷ್ಣ ಅಂದ್ರೆ ಏನು ತಿಳಿದುಕೊಂಡಿದ್ದೀರಿ ಸೃಷ್ಟಿ ಆದಿಯಲ್ಲಿ ಹೇಗ್ರೀವು ರೂಪದಿಂದ ಇವನ ಮುಖದಿಂದ ಹೊರಟಿರ್ತಕ್ಕಂಥ ನಿಶ್ವಾಸ ಇವೇ ವೇದಗಳು ಜಗತ್ತನ್ನೇ ಪವಿತ್ರವನ್ನಾಗಿ ಮಾಡ್ತಾ ಇವೆ ಇವನ ತ್ರಿವಿಕ್ರಮಾವತಾರದಲ್ಲಿ ಇವನ ಪಾದದಿಂದಲೇ ಗಂಗೆ ಹೊರಟು ಜಗತ್ತನ್ನು ಪವಿತ್ರಗೊಳಿಸ್ತಾ ಇದ್ದಾಳೆ ಈ ಕೃಷ್ಣನೇ ವಾಸಿಷ್ಠ ಕೃಷ್ಣನಾಗಿ ವೇದವ್ಯಾಸನಾಗಿ ಇವನು ಮಾತನಾಡಿದ್ದಲ್ಲೂ ಶಾಸ್ತ್ರವಾಗಿದೆ ಹದಿನೆಂಟು ಪುರಾಣಗಳು ವೇದ ವಿಭಾಗಗಳು ಬ್ರಹ್ಮಸೂತ್ರ ಇತ್ಯಾದಿ ಮಹಾಭಾರತ ಭಾಗವತ ಯಾವನ ಮಾತುಗಳು ಪ್ರತಿ ಹೆಜ್ಜೆಜ್ಜೆಗೂ ಶಾಸ್ತ್ರಗಳಾಗಿವೆ ಯಾವನ ಅನುಗ್ರಹದಿಂದ ಬೀಜಗಳನ್ನು ಹೆಸರು ಕಾಳು ಇತ್ಯಾದಿಗಳನ್ನು ತಂದು ಹುರಿದರೆ ಮುಂದೆ ಅವುಗಳಿಂದ ಮೊಳಕೆ ಬರೋದಿಲ್ಲ ಆನಂತರ ಅವು ಬೆಳೆಯೋದಿಲ್ಲ ಹಾಗೆ ಸಂಪೂರ್ಣವಾಗಿ ಕಲಿಕಾಲ ಅಂತಿಕೊಂಡಂತನ್ನು ಬೆಂಕಿಯಲ್ಲಿ ಸುಟ್ಟು ಕರಕಾಗಿ ಹುರಿದು ಹೋಗಿರ್ತಕ್ಕಂತಹ ಸಕಲ ಜನರ ಇಷ್ಟಾರ್ಥವನ್ನು ಪೂರೈಸುವುದಕ್ಕೋಸ್ಕರ ಅಸಮರ್ಥಳಾಗಿರ್ತಕ್ಕಂತಹ ಭೂಹು ಕಾಲಭರ್ಜಿತ ಭಗಾಪಿ ಯದಂಗ್ರಿ ಪದ್ಮ ಇಂಥ ಭೂಮಿ ಭೂದೇವಿ ಪರಮಾತ್ಮನ ಪಾದಗಳ ಸ್ಪರ್ಶದಿಂದ ಸ್ಪರ್ಶೆ ಹರಿ ಸ್ಪರ್ತೆ ಇದ್ದ ಶಕ್ತಿ ರವಿ ಬರುತ್ತೇನೋ ಕೆಲ ಅರ್ಥನ್ ಈಗ ಮತ್ತೆ ಪುನಃ ಪುನರುಜ್ಜೀವಿತಳಾಗಿ ಮತ್ತೆ ಪುನಃ ಈ ಭೂದೇವಿ ನಮಗೆ ಸಮೃದ್ಧವಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದ್ದಾಳೆ ನಮ್ಮ ಬೇಡಿಕೆಗಳನ್ನು ಪೂರ್ತಿ ಇದ್ದಾಳೆ ಈ ಕೃಷ್ಣನ ಪಾದಸ್ಪರ್ಶದಿಂದ ಅಂದರೆ ಭೀಷ್ಮ ದ್ರೋಣಾದಿಗಳು ಇವನು ಸರಿಹರಿ ಅಂತ ತಿಳಿದುಕೊಂಡಿದ್ದರು ಇವನೇ ಹಯಗ್ರೀವ ಇವನೇ ವೇದವ್ಯಾಸ ಇವನೇ ಉಳಿದ ಅವತಾರಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಇವನೇ ರಾಮ ಇವನೇ ಸಾಕ್ಷಾತ್ ಶ್ರೀ ಕೃಷ್ಣ ನಾರಾಯಣ ವಿಷ್ಣು ಅಂತನ್ನೋದನ್ನು ಅವರು ಆ ರೀತಿಯಾಗಿ ಸ್ತೋತ್ರ ಇದ್ದಾರೆ ಹೊಗಳ್ತಾ ಇದ್ದಾರೆ ಈ ಶ್ಲೋಕದಿಂದ ಒಂದು ಸೂಚನೆ ನಾವು ಪಟ್ಟಿದ್ದೆ ಏನು ಹೇಳ್ತಾರೆ ಭೂಹು ಕಾಲಭರ್ಜಿತ ಭಗಾಪಿ ಜಗತ್ತಿನಲ್ಲಿ ದುಷ್ಟರು ಹೆಚ್ಚಾದಾಗ ಭೂಮಿ ಜೊತೆಗೆ ಪೃಥ್ವಿಯ ತೇಜ್ವಾಯು ಆಕಾಶ ಪ್ರತಿ ಸಂಪೂರ್ಣ ಪ್ರಕೃತಿ ಬಂತು ಈ ಪ್ರಕೃತಿ ಇಂಥ ಪಾಪಿಗಳಿಂದ ದುಷ್ಟರಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಈ ಪ್ರಕೃತಿ ಪೂರ್ತಿ ನಿಷ್ಕ್ರಿಯಳಾಗ್ತಾಳೆ ನಮಗೆ ಸಹಾಯಕಳಾಗೋದಿಲ್ಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಲ್ಲ ಈ ಕೊರೋನಾ ಒಂದು ವೈರಸ್ ಜಗತ್ತಿನಲ್ಲಿ ಒಬ್ಬರಿಗಿಂತ ಒಬ್ಬರು ನನ್ನ ಹತ್ರ ಅಷ್ಟು ಅಟಾಮಿಕ್ ವೆಪನ್ಸ್ ಇವೆ ಅಣು ಅಸ್ತ್ರಗಳು ನನ್ನ ಹತ್ರ ಇವೆ ನನ್ನ ಹತ್ರ ಇಷ್ಟು ಬಾಂಬ್ಗಳಿವೆ ನನ್ನ ಹತ್ರ ಅಷ್ಟು ಬಾಂಬ್ಗಳಿವೆ ನನ್ನಷ್ಟು ಹೀಗಿದೆ ನಾನು ಹಾಗಿದ್ದೇನೆ ಅಂತ ತಿಳ್ಕೊಂಡಂಥೇಳಿ ಎಲ್ಲರೂ ದೇವರನ್ನು ಮರೆತು ನಾವೇ ದೇವರು ಅಂತ ಅಂತೇಳಿ ಕುಣಿತಕ್ಕಂಥ ವ್ಯಕ್ತಿಗಳನ್ನು ನಾವು ಲಂಚ ತೆಗೆದುಕೊಂಡು ರಾಜ್ಯ ನಡೆಸ್ತೇವೆ ಇಂಥ ಸಂಪೂರ್ಣ ವೈದಿಕ ಧರ್ಮವನ್ನು ನಾಶಪಡಿಸ್ತೇವೆ ಭಾರತೀಯ ಧರ್ಮವನ್ನು ಸಂಪೂರ್ಣವಾಗಿ ಇತಿಹಾಸದಿಂದ ನಡೆಸಿ ಎಲ್ಲ ರೀತಿಯಿಂದ ಎಕ್ಸ್ಪ್ಲೋಯ್ಟ್ ಮಾಡಿ ಆ ನಂತರ ಬ್ರಾಹ್ಮಣರನ್ನು ಕೂಡ ಅವ್ರ ಕಡೆಯಿಂದ ಏನೂ ಅಧಿಕಾರ ಕೊಡದೆ ನಾವೇ ರಿಸರ್ವೇಷನ್ ರಿಸರ್ವೇಷನ್ ಅಂತ ತಿಳ್ಕೊಂಡು ಅಂತೇಳಿ ನಾವೇ ಎಲ್ಲ ಮಜಾ ಮಾಡ್ತೇವೆ ಅಂತ ತಿಳ್ಕೊಂಡು ಈ ಜಗತ್ತಿನ ನಾಸ್ತಿಕರಿಗೆ ಆ ಒಂದು ಅಣು ಎಲ್ಲ ದೇಶದಲ್ಲಿದ್ದ ವೈರಸ್ಗಳನ್ನು ಒಂದು ಕಡೆಗೆ ಮಾಡಿದರೆ ಅದು ಒಂದು ಗ್ರಾಮ್ ಅದರ ತೂಕಂತೆ ಒಂದು ಗ್ರಾಮ ತೂಕದ ಆ ವೈರಸ್ಸು ವಿಶ್ವವನ್ನು ಇವತ್ತು ತ್ರಾಯಿ 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 ಮೂರನೇ ಥರ್ಡ್ ವೇಗ್ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಅಧರ್ಮ ಮಾಡಿದ್ದೀರಿ ಅನುಭವಿಸ್ರಿ ಅಂಥೇಳಿ ಪ್ರಕೃತಿ ತೋರಿಸ್ತಾ ಇದೆ ಭೂ ಕಾಲ ಭಗಾಪಿ ಅದರ ಜೊತೆಯಲ್ಲಿ ನಮಗೂ ಸಂದೇಶ ಕೊಡ್ತಾ ಇದ್ದಾರೆ ವೇದವ್ಯಾಸದೇವರು ಕೃಷ್ಣನ ಪಾದ ಕಮಲ ಆಶ್ರಯಿಸಿರಿ ಈ ಕೊರೋನಾ ನಿಮಗೇನು ಮಾಡೋದಿಲ್ಲ ಈ ವೈರಸ್ ನಿಮಗೇನು ಮಾಡೋದಿಲ್ಲ ನಿಯಮ ಪರಿಪಾಲಿಸಿ ಮೊದಲಿಂದ ಹೇಳ್ತಾ ಬಂದಿದ್ದೇವೆ ಕೈ ಕಾಲು ತೊಳೆದುಕೊಳ್ಳಿ ಹೊರಗಿನಿಂದ ಬಂದಾಕ್ಷಣ ಕಾಲು ತೊಳೆದುಕೊಳ್ಳಿ ಮತ್ತೇನಾದರೂ ವಸ್ತು ಮುಟ್ಟಿದ್ರೆ ಮೈಕೊತೆ ತೊಳೆದುಕೊಳ್ಳಿ ಮುಸುರಿ ಎಂಜಲ ಮುಸುರಿ ನಾ ಹಿರಿಯರನ್ನು ಕಂಡಿದ್ದೇವೆ ಅವಲಕ್ಕಿಯನ್ನು ಮುಟ್ಟಿದ್ರು ಕೈ ತೊಳ್ಕೊಳ್ತಾ ಇದ್ರು ಮುಸುರಿ ಅಂತ ತಿಳ್ಕೊಂಡು ಅಂತೇಳಿ ಜನ ನಗ್ತಾ ಇದ್ದರು ಈಗ ಕಂಪಲ್ಸರಿಯಾಗಿ ತಾಸಿಗೆ ಎರಡು ತಾಸಿಗೆ ಕೈ ತೊಳ್ಕೊಳ್ತಾ ಇದ್ದಾರಲ್ಲ ಧರ್ಮ ನಶಿಸಲಿಕ್ಕೆ ನಾವು ಧರ್ಮವನ್ನು ನಾಶಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ನಮ್ಮನ್ನೇ ನಾಶಪಡಿಸ್ತದೆ ಧರ್ಮ ರಕ್ಷತೆ ರಕ್ಷಿತ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ತದ್ದರ್ಶನ ಸ್ಪರ್ಶನ ಅನುಪ್ರತ ಪ್ರಜಲ್ಪ ಶಯ್ಯ ಆಸನ ಸನಾಸನ ಯೌವ್ವನ ಪೀಡಬಂಧ ಯಾಂ ಗೃಹೇ ನಿರಯ ವರ್ತನೇ ವರ್ತನ ಚ ಸ್ವರ್ಗಾಪವರ್ಗ ವಿರಮಃ ಸ್ವಯಮಾಸ ವಿಷ್ಣು ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಶಾಲೆಗ್ರಾಮ ಪ್ರತಿಮೆ ಇತ್ಯಾದಿಗಳ ಸ್ಪರ್ಶನ ಮಾಡಿ ಓ ದೇವರ ಸ್ಪರ್ಶ ಆಯಿತು ಅಂತ ಹೇಳಿ ಆನಂದದಿಂದ ರೋಮಾಂಚಗೊಳ್ತಾ ಇತ್ತು ಪೂಜೆ ಕಾಲಕ್ಕೆ ಕೈಯಲ್ಲಿ ಶಾಲೆಗ್ರಾಮ ಅಂದರೆ ಓ ಕೃಷ್ಣನ ಪೂರ್ಣ ಕೃಷ್ಣನು ನನ್ನ ಕೈಯಲ್ಲಿದ್ದಾನೆ ಕೃಷ್ಣನ ನನ್ನ ಅವನ ಸ್ಪರ್ಶ ಆಗಿದೆ ಅಂತ ಹೇಳಿ ಆನಂದದಿಂದ ರೋಮಾಂಚವಾಗಬೇಕಂತ ಆ ನಂತರ ಅನುಪಥ ಅವನ ಮಹಿಮೆಗಳು ನೆನಪಿಗೆ ಬರಬೇಕು ಆ ನಂತರ ಪರಮಾತ್ಮ ನನ್ನ ಹೃದಯ ಮಂದಿರದಲ್ಲೇ ಇದ್ದಾನೆ ಆದ್ದರಿಂದಾಗಿ ಪ್ರಾಜ್ಞನಾಗಿ ನನಗೆ ನಿದ್ದೆ ಅಂತ ಇದ್ದೆ ಅವನ ಜೊತೆಯಲ್ಲಿ ನಾನು ಮಲ್ಕೊಳ್ತಾ ಇದ್ದೇನೆ ಅಂತ ಅನ್ನುವ ಒಂದು ಕಲ್ಪನೆ ನಾವು ಇದ್ದಾರೂ ಆ ರೀತಿ ಕಲ್ಪನೆ ಮಾಡಿ ಅನುಭವಿಸಿದರು ನರಕಾದೆ ನರ್ಥ ಆಗೋದಿಲ್ಲ ಜ್ಞಾನಭಕ್ತಿ ವೈರಾಗ್ಯ ಬಂದು ಮೋಕ್ಷ ಸಿಗ್ತದೆ ಶಾಲಿಗ್ರಾಮ ಪ್ರತಿಮೆ ಇತ್ಯಾದಿಗಳ ಅವುಗಳ ದರ್ಶನ ಅವುಗಳ ಸ್ಪರ್ಶ ಅವುಗಳ ಮಹಿಮೆಯ ಕಥನೆ ಅವುಗಳ ಜೊತೆಯಲ್ಲಿ ತೀರ್ಥಾದಿಗಳನ್ನು ಸ್ವೀಕರಿಸುವುದು ಉಪಚಾರ ಪೂಜೆ ಮಾಡೋದು ಆನಂತರ ಹೃದಯ ಮಂದಿರದಲ್ಲಿ ಪುನಃ ಸ್ಥಾಪನೆ ಮಾಡಿಕೊಂಡು ಅವನ ಜೊತೆಗೆ ನಾವಿದ್ದೇವೆ ಅನ್ನುವ ಅನುಭವವೇ ನಮಗೆ ಮೋಕ್ಷದಾಯಕವಾಗಿದ್ದರೆ ನಂದ ಅಕ್ರೂರ ಉಗ್ರಸೇನ ಅಂಥ ಕೃಷ್ಣ ಶಾಲೆಗ್ರಾಮ ರೂಪದಿಂದಲ್ಲ ಪ್ರತಿಮೆಯ ರೂಪದಿಂದಲ್ಲ ಸಾಕ್ಷಾತ್ತಾಗಿ ನಿಮ್ಮ ಮನೆಯಲ್ಲಿದ್ದಾನಲ್ಲ ಭೀಷ್ಮಾಚಾರ ದ್ರೋಣಾಚಾರ್ಯಾದಿಗಳು ಎಂಥ ರೀತಿ ಅನುಭವಿಸಿ ಮಾತನಾಡ್ತಾ ಇದ್ದಾರೆ ನಾವು ಮನೆಯಲ್ಲಿ ಕೇವಲ ಶಾಲೆಗ್ರಾಮಾದಿ ಸ್ಪರ್ಶದಿಂದಲೇ ಆನಂದ ಪಟ್ಟು ಉದ್ರತರಾಗ್ತಾ ಇದ್ದೀವೋ ಅಂಥವನು ಸಾಕ್ಷಾತ್ತಾಗಿ ನಿಮ್ಮ ಮನೆಯಲ್ಲಿದ್ದಾನೆ ಯಷಾಂ ಗೃಹೆ ನರಯ ವರ್ತ ನಿವರ್ತಂಚ ಸ್ವರ್ಗ ಅಪವರ್ಗ ವಿರಮ ಸ್ವಯಮಾಸ ವಿಷ್ಣು ಯಾವನ ಪ್ರತಿಮೆಯ ಜೊತೆಗೆ ಮಾಡಿದ ಷೋಡಸೋಪಚಾರ ಭಜಗಳಿಂದಲೇ ನರಕಾದಿ ಅನರ್ತಗಳು ದೂರವಾಗಿ ಸ್ವರ್ಗ ಮೋಕ್ಷಗಳು ಸಿಗುವಾಗ ಅಂತ ಕೃಷ್ಣ ನಿಮ್ಮ ಜೊತೆಯಲ್ಲಿದ್ದಾನಲ್ಲ ನಿಮ್ಮ ನಿಮ್ಮನೆಯಲ್ಲೇ ಇದ್ದಾನಲ್ಲ ಅವನ ಜೊತೆಗೆ ಮಾತನಾಡ್ತೀರಿ ಅವನನ್ನು ನೋಡ್ತೀರಿ ಅವನನ್ನು ಆಲಿಂಗನ ಮಾಡಿಕೊಳ್ತೀರಿ ಕೃಷ್ಣ ನಿಮ್ಮ ಹಿರಿಯರನ್ನು ಸೇವೆ ಮಾಡ್ತಾನೆ ನಿಮ್ಮ ಜೊತೆಯಲ್ಲಿ ಮಲ್ಕೊಳ್ತಾನೆ ನಿಮ್ಮೆದುರಿಗೆ ಸ್ವರ್ಗಗಳು ಆ ಮೋಕ್ಷಗಳು ಎಲ್ಲ ನಿರುಪಯುಕ್ತ ಸಾಕ್ಷಾತ್ ಆನಂದ ಸ್ವರೂಪನಾದ ಪರಮಾತ್ಮ ನಿಮ್ಮ ಜೊತೇಲಿ ಇದ್ದಾನಲ್ಲ ಎಂಥ ಆನಂದ ಅನುಭವಿಸ್ತಿರಬೇಕು ನಂದಾದಿಗಳು ಅಂತ ಅವರನ್ನು ಹೇಳಿ ಬಹಳ ನಮಗೂ ಈ ಕೃಷ್ಣನ ಹತ್ರ ದರ್ಶನ ನೋಡೋ ಸಿಕ್ತು ಇಂಥ ಕೃಷ್ಣನ ಪಾದ ಮುಟ್ಟುವ ಅವಕಾಶ ಸಿಗ್ತಲ್ಲ ಅಂತಿಕೊಂಡು ಅಂತೇಳಿ ಅಂತ ಇದ್ದಾರೆ ನಂದಸ್ತತ್ರ ಯದೂನ್ ಪ್ರಾಪ್ತಾನ್ ಶುತ್ವ ಕೃಷ್ಣ ಪುರೋಗಮಾನ್ ತತ್ರಾಗಮತ್ ಪೃತೋ ಗೋಪೈಹಿ ತರಸಾ ತದ್ವಿಧಕ್ಷೆಯ ಯಾದವರೆಲ್ಲರೂ ಕೃಷ್ಣಾದಿಗಳೆಲ್ಲರೂ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ ಸಮಂತ ಪಂಚಕದಲ್ಲಿದ್ದಾರೆ ಅಂತ ಕೊಂಡು ಕೇಳಿದಾಕ್ಷಣಕ್ಕೇನೆ ಮೊನ್ನೆ ನಾನು ಹೇಳದಂತೆ ನಂದ ಗೋಪಾಲಕರು ಗೋಪಿಯರು ಎಲ್ಲರೂ ಓಡಿ ಬಂದಿದ್ದಾರೆ ಬಂದಿದ್ದರೆ ಒಂದೇ ಒಂದು ಆಕರ್ಷಣೆ ಕೃಷ್ಣನ ದರ್ಶನ ಆಗ್ತದೆ ಕೃಷ್ಣನ ಜೊತೆ ಮಾತನಾಡಲಿಕ್ಕಾಗ್ತದೆ ತಮ್ಮ ದೃಷ್ಟ ವೃಷ್ಣಯೋ ಹೃಷ್ಟಾ ನಂದ ಗೋಪಾಲ್ ಬಂದ ಅದನ್ನು ನೋಡಿಕೊಂಡು ಆಗ ಯಾದವರಿಗೆ ಬಹಳ ಸಂತೋಷ ಆಯಿತು ತಮ್ಮ ಪ್ರಾಣವೇ ಬಂದಿದೆ ಅಂತ ತಿಳ್ಕೊಂಡು ಅಂತೇಳಿ ಪರಿಷಸ್ವಜರೇ ಅಪ್ಪಿಕೊಂಡಿದ್ದಾರೆ ಜೋರಾಗಿ ಅಪ್ಪಿಕೊಂಡಿದ್ದಾರೆ ಗಾಢಂ ಚಿರದರ್ಶನ ಕಾತರ ಭಾಳ ದಿವಸದಿಂದ ಬೆಟ್ಟಿ ಆಗಬೇಕು ಬೆಟ್ಟಿ ಆಗಬೇಕು ಬೆಟ್ಟಿ ಆಗಬೇಕು ಅಂತೇಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಬಹಳ ಸಂತೋಷಪಟ್ಟಿದ್ದಾರೆ ವಸುದೇವ ನಂದನನ್ನು ಚೆನ್ನಾಗಿ ಅಪ್ಕೊಂಡಿದ್ದಾನೆ ಕಣ್ಣೀರಿನಿಂದ ಧಾರಾಕಾರವಾಗಿ ಆನಂದಾಶ್ರಯಗಳು ಇವೆ ಇದಕ್ಕೆ ಕಾರಣ ನಂದನ ವೈಶಿಷ್ಟ್ಯ ಏನು ನಂದನ ವೈಶಿಷ್ಟ್ಯ ಅಂತ ತಿಳ್ಕೊಂಡಂತಂದರೆ ಕಂಸನ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ದುಷ್ಟತನ ಮತ್ತು ಎಕ್ಸ್ಪ್ಲಾಯಿಟೇಷನ್ನಿಂದ ಎಲ್ಲ ಯಾದವರು ದಿಕ್ಕಿ ದಿಕ್ಕಿಗೆ ಹೋಗಿದ್ದರು ವಸುದೇವ ಕರಾಗ್ರದಲ್ಲಿ ಬಿದ್ದಿದ್ದ ಉಗ್ರಸೇನ ಕರಾಗ್ರದಲ್ಲಿ ಬಿದ್ದಿದ್ದ ಅಕ್ರೂರ ಅಂಜಿಕೊಂಡವನ ಜೊತೆಯಲ್ಲಿ ಇರ್ತಾ ಇದ್ದ ಇಂಥ ವೇಳೆಯಲ್ಲಿ ಆ ಕಂಸ ಅನ್ನುವ ಶಕ್ತಿಯನ್ನು ನಾಶಪಡಿಸುವ ಆ ಅದ್ಭುತ ಬಾಲಕನನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡು ಪೋಷಣೆ ಮಾಡಿದ್ನಲ್ಲ ತನ್ನ ಮನೆಯಲ್ಲಿಟ್ಕೊಂಡು ಪೋಷಣೆ ಮಾಡಿ ಬೆಳೆಸಿ ಆ ನಂತರ ಅವನಿಗೆ ಆ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಟ್ಟು ಅಷ್ಟೇ ಅಲ್ಲ ಗುಪ್ತವಾಗಿ ಅನೇಕ ಯಾದವರಿಗೆ ವೃಷ್ಣಗಳಿಗೆ ಅಂಧಕರಿಗೆ ನಂದ ಸಹಾಯ ಮಾಡಿದ್ ಹೀಗಾಗಿ ಯಾದವರಿಗೆ ನಮ್ಮ ಶಕ್ತಿಯನ್ನು ಉಳಿಸಿದ ವ್ಯಕ್ತಿ ನಮ್ಮನ್ನು ಉಳಿಸುವ ಕೃಷ್ಣನನ್ನು ಬೆಳೆಸಿದ ವ್ಯಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಬಹಳ ಸಂತೋಷದಿಂದ ಅಪ್ಕೊಂಡಿದ್ದಾರೆ ವಸುದೇವ ಅಂತಾನೆ ನಂದ ಎಂಥ ಕಷ್ಟದಲ್ಲಿ ನಿನ್ನ ಮಗಳನ್ನು ಬಲಿ ಕೊಟ್ಟು ಅವಳಿಗೇನಾಗಿಲ್ಲ ಅವಳು ದೇವತೆ ನನ್ನ ಮಗನನ್ನು ಸಂರಕ್ಷಣೆ ಮಾಡಿದಿಲ್ಲ ಗೋಕುಲೆ ನಾನು ನಿನ್ನಲ್ಲಿ ನನ್ನ ಮಗನನ್ನು ಇಟ್ಟದ್ದು ಆ ನಂತರ ನನ್ನ ಇನ್ನೊಬ್ಬ ಮಗನ ಬಲರಾಮನನ್ನು ನನ್ನ ಇಟ್ಟಾಗ ಎಷ್ಟು ಪ್ರೀತಿಯಿಂದ ನೀವು ನೋಡಿಕೊಂಡ್ರಿ ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಅವರನ್ನು ಸಂರಕ್ಷಣೆ ಮಾಡಿದ್ರಲ್ಲ ಅದನ್ನೆಲ್ಲ ನೆನೆಸಿದ್ದಾನೆ ವಸುದೇವ ಅಪ್ಕೊಂಡಿದ್ದಾನೆ ಜೋರಾಗಿ ಅಪ್ಕೊಂಡಿದ್ದಾನೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕಣ್ಣು ತುಂಬಿಂದಿದೆ ಶಬ್ದ ಬರ್ತಾ ಇಲ್ಲ ನ ಕಿಂಚನೋ ಚತುಪ್ರೇಮಣ ಇವನಿಗೆ ಈ ಇವನು ಉಪಕಾರ ಸ್ಮರಣೆ ಮಾಡಿದರೆ ಕೃಷ್ಣನನ್ನ ನಮಗೆ ಬಾಲಲೀಲಿದೆ ಸೌಖ್ಯ ಕೊಟ್ಟನಲ್ಲ ಅಂತ ತಿಳ್ಕೊಂಡು ಅಂತೇಳಿ ನಂದ ಅವನ ನಪ್ಕೊಂಡಿದ್ದಾನೆ ಎಂಥ ಉಪಕಾರಕ ಈ ವಸುದೇವ ಕೃಷ್ಣನ ಮನೆ ಕಳಿಸಿದ್ರೆ ನಮಗೆ ಈ ಭಾಗ್ಯ ಸಿಗ್ತತೆ ಇಬ್ಬರಲ್ಲಿಯೂ ಕೂಡ ಸೆಂಟ್ರಲ್ನಲ್ಲಿರ್ತಕ್ಕಂಥವನು ಕೃಷ್ಣ ಕೃಷ್ಣನ ಯುವಕ್ಷೇಮ ನೋಡಿಕೊಂಡ ಅಂತ ಅಂತೇಳಿ ವಸುದೇವ ಆನಂದ ಪಟ್ಟರೆ ನಂದ ಕೃಷ್ಣನ ಮನೆಯಲ್ಲಿ ಆನಂದ ಕೊಟ್ಟನಲ್ಲ ತಿಳ್ಕೊಂಡು ಅಂತೇಳಿ ನಂದ ಆನಂದದಿಂದ ಆ ಕಾಲದಲ್ಲಿ ಒಬ್ರಿಗೋರು ಮಾತನಾಡಲಿಕ್ಕಾಗಲಿಲ್ಲ ಅಂತೆ ಭಾವನೆ ತುಂಬಿ ಬಂದಿದೆ ತೌ ಉತ್ಸಂಗಂ ಸಮಾರೋಪ್ಯ ಬಾಹುಭ್ಯಾಂ ಪರಿರಭ್ಯಚ ಈ ಕಡೆಗೆ ಕೃಷ್ಣ ಬಲರಾಮ ಉಂಗಟಿ ಬಂದಿದ್ದಾರೆ ಓಡಿ ಬಂದ ಕ್ಷಣಕ್ಕೇನೆ ದೊಡ್ಡವರೇನ ಬರ್ರಿ ಅಂತಿಕೊಂಡು ಅಂತೇಳಿ ಎರಡು ತೊಡೆ ಮೇಲೆ ಕೃಷ್ಣನ ಬಲರಾಮನ ಕೊಡಿಸಿ ಅಪ್ಪಿಕೊಂಡಿದ್ದ ಯಶೋಧಾದೆ ತೌ ಉತ್ಸಂಗಂ ಸಮಾರೋಪ್ಯ ಪರಿರಭ್ಯ ಪರಿರಭ್ಯಚ ಆಲಿಂಗನ ಮಾಡಿಕೊಂಡು ಅಪ್ಗೊಂಡು ಯಶೋದಾಚ ಮಹಾಭಾಗ ಆನಂದದಲ್ಲಿ ಇಷ್ಟು ದಿವಸದ ಏನೊಂದು ತಕರಾರಿತ್ತು ಕೃಷ್ಣ ಬರಲಿಲ್ಲ ಕೃಷ್ಣ ಭೆಟ್ಟಿಯಾಗಲಿಲ್ಲ ಅಂತ ಏನೊಂದು ದುಃಖ ದುಮ್ಮಾನ ಆ ವಿರಹ ವೇದನೆ ಏನಿತ್ತು ಎಲ್ಲವನ್ನು ಮರೆತು ಬಿಟ್ಟಿದ್ದ ಭಗವಂತನ ಆ ಸಾಮೀಪ್ಯನೇ ಆಗಿರ್ತದೆ ಇದನ್ನು ನಾವು ಅನ್ಭವಿಸ್ಬಾರ್ದು ತಿರುಪತಿಗೆ ಹೋದಾಗ ಉಡುಪಿಗೆ ಹೋದಾಗ ಸ್ವಾಮಿಗಳು ಬಂದಾಗ ಮೂಲರಾಮನನ್ನು ಕಂಡಾಗ ಅಥವಾ ಯಾವುದೇ ದೇವಾಲಯಕ್ಕೆ ಹೋದಾಗ ದೇವರು ನನ್ನನ್ನು ಕಂಡಿದ್ದಾನೆ ದೇವರನ್ನು ನೋಡಿದ್ದೇನೆ ದೇವರು ನನ್ನ ಕಡೆಗೆ ನೋಡ್ತಾ ಇದ್ದಾನೆ ದೇವರು ನನ್ನ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾನೆ ನಾನು ಕೊಟ್ಟ ಮಂಗಳಾರತಿ ಬತ್ತಿಯಿಂದ ಅಲ್ಲಿರ್ತಕ್ಕಂಥ ಅರ್ಚಕರು ಆರತಿ ಮಾಡ್ತಾ ಇದ್ದಾರೆ ಪರಮಾತ್ಮ ಅದನ್ನು ಸ್ವೀಕರಿಸಿದ್ದಾನೆ ದೇವರು ಸ್ವೀಕರಿಸಿದ್ದಾನೆ ಮೇಲೆ ಇನ್ಯಾಕೆ ನನಗೆ ದುಃಖ ಪಡಬೇಕು ಇನ್ಯಾಕೆ ನಾನು ಗಾಬರಿ ಆಗಬೇಕು ಇನ್ಯಾಕೆ ನಾನು ಶೋಕ ಮಾಡಬೇಕು ನಿನ್ಯಾಕೆ ನನ್ನ ಮಕ್ಕಳ ಬಗ್ಗೆ ನಾನು ಕಾಳಜಿ ಮಾಡಬೇಕು ಬಂಧುಗಳ ಬಗ್ಗೆ ನಾ ಯಾಕೆ ಕಾಳಜಿ ಮಾಡಬೇಕು ದೇವರ ಹತ್ರ ಬಂದಿದ್ದೀನಲ್ಲ ಸರ್ವ ದುಃಖ ನಿವಾರಕನಿದ್ದಾನಲ್ಲ ಅಂತ ಹೇಳಿ ಆನಂದ ಪಡಿರಿ ಅಂತಿಕೊಂಡು ಅಂತ ಹೇಳಿ ಯಶೋದೆ ಕೃಷ್ಣರಾಮರನ್ನು ಅಪ್ಪಿಕೊಂಡು ಎಲ್ಲವನ್ನು ಎಲ್ಲ ದುಃಖಗಳನ್ನು ವೀರ ವೇದೆಯನ್ನು ಮರೆತು ಬಿಟ್ಟಿದ್ದ ರೋಹಿಣಿ ದೇವಕಿ ಚೈವ ರೋಹಿಣಿ ದೇವಕಿ ಓಡಿ ಬಂದಿದ್ದಾರೆ ಏ ಕೃಷ್ಣ ಬಲರಾಮ ಅದು ಸರಿಯೋ ಅಂತಕೊಂಡು ಹೇಳಿ ಆ ವ್ರಜೇಶ್ವರಿ ಯಶೋದೆಯನ್ನು ಅಪ್ಪಿಕೊಂಡಿದ್ದಾರೆ ಯಶೋದೆಯ ಪಾತ್ರ ಕೃಷ್ಣಾವತಾರದಲ್ಲಿ ಭಾಳ ಮಹತ್ವಪೂರ್ಣವಾಗಿರತಕ್ಕಂಥ ಪಾತ್ರ ನಾವು ನಂತರ ದೇವಕಿಯನ್ನು ಹೊಗಳುತ್ತೇವೆ ಹಾಡಿ ಹೊಗಳುತ್ತೇವೆ ಆ ನಂತರ ಕೃಷ್ಣನ ಹೆಂಡತಿಯರನ್ನು ಹಾಡಿ ಹೊಗಳುತ್ತೇವೆ ಆದರೆ ತನ್ನ ಎದೆ ಹಾಲನ್ನು ಕುಡಿಸಿ ಹಗಲು ರಾತ್ರಿ ಯಾವನ ಯೋಗಕ್ಷೇಮವನ್ನು ನೋಡಿಕೊಳ್ಳಲ್ಲ ಆ ಯಶೋದಿಗೆ ಹೇಳ್ತಾರೆ ವಸ್ ಯದವ್ಯಾಸ ದೇವರು ವ್ರಜೇಶ್ವರಿ ಆ ಗೋಕುಲದ ರಾಣಿಯನ್ನು ದೇವಕಿ ರೋಹಿಣಿ ಚೈವ ಪರಿಶ್ವಾಜ್ಯ ಬಂದು ಓಡಿ ಬಂದು ಅಪ್ಕೊಂಡಿದ್ದಾರಂತೆ ಅಷ್ಟೇ ಅಲ್ಲ ಅವಳು ಮಾಡಿದ ಉಪಕಾರ ಅವಳು ಮಾಡಿ ತೋರಿಸಿದ ತೋರಿಸಿದಾಗಿರ್ತಕ್ಕಂಥ ಪ್ರೀತಿ ಅವಳು ಮಾಡಿರ್ತಕ್ಕಂಥ ತ್ಯಾಗ ಒಂದೇ ಸವನ್ನೆ ಕಣ್ಣೀರನ್ನು ಸುರಿಸುತ್ತಾ ಎಂಥ ಉಪಕಾರ ಮಾಡಿದೆ ಕೋ ಯಶೋಧೆ ಎಷ್ಟು ನನ್ನ ಮಕ್ಕಳನ್ನು ಯೋಗಕ್ಷೇಮ ನೋಡಿಕೊಂಡು ಯಶೋದೆ ಯಶೋಧೆ ಎಷ್ಟು ಕಷ್ಟ ಆಯ್ತಲ್ಲ ನಿನಗೆ ಆದರೂ ನನ್ನ ಮಕ್ಕಳನ್ನು ನೋಡಿಕೊಂಡಿಲ್ಲ ರೋಹಿಣಿ ಹೇಳ್ತಾ ಇದ್ದಾಳೆ ವಸೋದೇವ್ ದೇವಕಿಗೆ ನನಗೆ ಒಂದು ಚೂರು ಕೆಲಸ ಹೇಳ್ತಿರಲಿಲ್ಲ ದೊಡ್ಡ ಇದೆ ಎಲ್ಲವನ್ನೂ ಮಾಡ್ತಾ ಇದ್ದರು ನನ್ನನ್ನು ನನ್ನ ಮಗನನ್ನು ಕಣ್ಣಿನ ಇಟ್ಟುಕೊಂಡು ಈ ಯಶೋಧೆಯನ್ನು ಸಂರಕ್ಷಣೆ ಮಾಡಿದ್ದಾಳೆ ಅಂತಕೊಂಡು ಅಂತೇಳಿ ರೋಹಿಣಿ ಹೇಳ್ತಾ ಇದ್ದಾಳೆ ದೇವಕಿ ರೋಹಿಣಿ ಅನುಭವಿಸಿದ್ದು ನಾನು ಕಲ್ಪಿಸ್ತಾ ಇದ್ದೇನೆ ಅಂತಕೊಂಡು ಅಂತೇಳಿ ಮತ್ತೆ ಪುನಃ ಯಶೋದೆಯನ್ನು ಅಪ್ಪಿಕೊಂಡು ಪರಸ್ಪರವಾಗಿರ್ತಕ್ಕಂಥ ಯೋಗಕ್ಷೇಮವನ್ನು ಆ ಕಾಲದಲ್ಲಿ ಅಭಿವ್ಯಕ್ತಪಡಿಸಿ ಈ ಆತ್ಮೀಯತೆ ದಿನ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅಲ್ಲ ಈ ರೀತಿಯಾಗಿರ್ತಕ್ಕಂಥ ಪೊಂಚೂರು ಉಪಕಾರ ಮಾಡಿದರೂ ಕೂಡ ಅದನ್ನು ಸ್ಮರಿಸ್ತಕ್ಕಂಥ ಆ ಭಾವನೆ ನಮ್ಮಲ್ಲಿ ಬಹಳ ಕಡಿಮೆ ಆಗ್ತಾ ಆಯ್ತಾ ಇದೆ ಸತ್ತೋಗಿದೆ ಭಾವನೆ ಸತ್ತೋಗ್ತಾ ಇದೆ ಒಬ್ಬರನ್ನೊಬ್ಬರು ನೋಡಿ ಸಂತೋಷಪಡ್ತಕ್ಕಂಥ ಸಮಯ ಕಡಿಮೆ ಆಗ್ತಾ ಇದೆ ಭಾಳ ಬೇಡ ಸ್ವಾರ್ಥವನ್ನು ಬಿಡೋಣ ಅಲ್ಲಿದ್ದ ಆ ಭಗವಂತನ ಸನ್ನಿಧಾನವನ್ನು ನೆನೆಸೋಣ ಅಂತ ಅಂತಿದ್ದ ಈ ರೀತಿಯಾಗಿ ಈ ಕಡೆಗೆ ನಂದ ವಸುದೇವ ಇಲ್ಲಿ ಯಶೋಧೆ ದೇವಕಿ ಆನಂತರ ಪರಮಾತ್ಮ ಬಲರಾಮ ಎಲ್ಲರೂ ಇಷ್ಟು ಭಾವುಕರಾಗಿದ್ದಾರೆ ಜಗಜ್ಜನಕನಾಗಿರ್ತಕ್ಕಂಥ ಪರಮಾತ್ಮನು ಆ ನಾಟಕವನ್ನು ಇದ್ದಾನೆ ಆ ಕಾಲದಲ್ಲಿ ಯಶೋದೆ ಮತ್ತು ದೇವಕಿ ಮತ್ತು ರೋಹಿಣಿ ಹೇಳ್ತಾರೆ ಕೋ ವಿಸ್ಮರೆ ತವಾಂ ಮೈತ್ರಿ ಅನುವೃತ್ತಾಂ ವ್ರಜೇಶ್ವರಿ ಏ ನಂದಗೋಪ ಎಲೆ ಯಶೋಧೆ ನೀವು ನಮಗೋಸ್ಕರ ಮಾಡಿರ್ತಕ್ಕಂಥ ಉಪಕಾರ ಇದೆಯಲ್ಲ ನೀವು ನಮ್ಮ ಮಕ್ಕಳನ್ನು ಸಂರಕ್ಷಣೆ ಮಾಡಿ ಸಂಪೂರ್ಣ ಜಗತ್ತನ್ನು ಸಂರಕ್ಷಣೆ ಮಾಡಿದ್ದೀರಿ ನೀವು ಹೌದು ಕೃಷ್ಣ ಬಲರಾಮರು ಹತ್ತು ವರ್ಷ ಇದ್ದು ಬಲವನ್ನು ಬೆಳೆಸಿಕೊಂಡು ವ್ಯವಹಾರ ದೃಷ್ಟಿಯಿಂದ ಆ ಕಂಸನಿಂದ ಪ್ರಾರಂಭ ಮಾಡಿಕೊಂಡು ಜರಾಸಂಧನವರೆಗೂ ಇರತಕ್ಕಂಥ ಆ ದುಷ್ಟರನ್ನು ಸಂಹಾರ ದುಷ್ಟರಿಗೆ ಕಂಸನನ್ನು ಸಂಹರಿಸಿ ಜರಾಸಂದನ ಅನೇಕ ಸಲ ಸೋಲಿಸಿ ಮಾಡಿರ್ತಕ್ಕಂಥ ಉಪಕಾರ ಜಗತ್ತಿನ ಮೇಲೆ ಎಷ್ಟು ದೊಡ್ಡ ಉಪಕಾರ ಅದನ್ನು ಯಾರು ಮರೀತಾರೆ ಯಶೋಧ ಸಂಪೂರ್ಣ ಇಂದ್ರಲೋಕ ತಂದು ನಿನ್ನ ಪಾದದಲ್ಲಿ ಹಾಕಿದರು ನಿನ್ನ ಉಪಕಾರವನ್ನು ನಾವು ಪ್ರತ್ಯುಪಕಾರ ಮಾಡಿದಂಥ ಆಗೋದಿಲ್ಲ ಇಂದ್ರ ಸಾಮ್ರಾಜ್ಯವನ್ನೇ ನೀನು ಕೊಟ್ಟರು ನೀನು ಮಾಡೋದು ಉಪಕಾರಕ್ಕೆ ಅದು ಸಮ ಆಗೋದಿಲ್ಲ ಅಥವಾ ಪಿ ಐಂದ್ರಂ ಐಶ್ವರ್ಯಂ ಯಶ ನೇಹ ಪ್ರತಿಕ್ರಿಯಿತ ಅದೃಷ್ಟಪಿತರು ಯಶೋದೆ ಈ ಕೃಷ್ಣ ಬಲರಾಮ ಹುಟ್ಟಿದಾಗ ನಿಂದಲು ಅಪ್ಪ ನೋಡಿರಲಿಲ್ಲ ನೋಡಿರಲಿಲ್ಲ ಅಂತಂದರೆ ಹೊಸದೇವ ಬಿಟ್ಟು ಬಂದಿದ್ದಾನೆ ಅಂತೂ ಹೊಸದೇವನ ನೋಡಿದ್ದೇ ಇರಲಿಲ್ಲ ಬೆಟ್ಟಿನೇ ಆಗಿರಲಿಲ್ಲ ಯುವ ಯೋಸ್ನ ಪಿತ್ರೋಹೋ ನಿಮ್ಮನ್ನೇ ತಂದೆ ತಾಯಿ ಅಂತಿಕೊಂಡು ಅಂತ ಹೇಳಿ ತಿಳಿದುಕೊಂಡು ನೀವು ಅದಕ್ಕೆ ಸ್ವಲ್ಪ ಭಂಗ ಬಾರದಂತೆ ಗರ್ಗಾಚಾರ್ಯರಿಂದ ಗೊತ್ತಾದರೂ ಕೂಡ ಕೃಷ್ಣ ನಮಗೆ ಅಂತ ಗೊತ್ತಾದರೂ ತಾಯಿತು ಬೋರ್ಣ ಹೇಳಿಯ ಗೊತ್ತಾಗಿದ್ದರೂ ಸಹಿತ ನಾಲ್ಕು ನಾಲ್ಕೂವರೆ ಮಣಿಕರವರು ಹೇಳಿದ ಗೊತ್ತಾಗಿದ್ದರೂ ಸಹಿತ ನಮ್ಮ ಮಕ್ ಮಕ್ ನನ್ನ ಮಗಳ ಅಲ್ಲ ನನ್ನ ಮಕ್ಕಳಲ್ಲ ಅಂತಿಕೊಂಡು ಅಂತೇಳಿ ನಿಮ್ಮಲ್ಲಿ ಭಾವನೆ ಬರಲಿಲ್ಲ ಸಂಪ್ರೀಣನ ಅಭ್ಯುದಯ ಪೋಷಣ ಪಾಲನಾನಿ ನನ್ನ ಮಕ್ಕಳಿಗೆ ಎಷ್ಟು ಪ್ರೀತಿಸಿದ್ದೀರಿ ಎಂಥ ಪೋಷಣೆಯನ್ನು ಮಾಡಿದ್ದೀರಿ ಎಷ್ಟ ಪಾಲನೆ ಮಾಡಿದ್ದೀರಿ ಅವರಿಗೋಸ್ಕರ ನೀವು ಸರ್ವಸ್ವವನ್ನು ಒಪ್ಪಿಸಿದ್ದೀರಲ್ಲ ನಿಮ್ಮ ಉಪಕಾರ ನಾವು ಹೇಗೆ ಮಾಡೋಣ ಅಷ್ಟೇ ಅಲ್ಲ ಜಾತಕರ್ಮ ನಾಮಕರಣ ಅದುಗಳನ್ನೆಲ್ಲ ಮಾಡಿ ಆ ಎಲ್ಲ ಸರಿಯಾದ ಕಾಲದಲ್ಲಿ ಎಲ್ಲ ಸಂಸ್ಕಾರಗಳನ್ನು ಕೊಡಿಸಿ ಕಣ್ಣಿನ ರೆಪ್ಪೆಗಳು ಕಣ್ಣನ್ನು ಸಂರಕ್ಷಣೆ ಮಾಡುವಂತೆ ಇವರಿಬ್ಬರನ್ನು ಎಲ್ಲ ಸಂಕಟಗಳಿಂದ ನೀವು ಸಂರಕ್ಷಣೆ ಮಾಡಿದ್ದೀರಲ್ಲ ನಂದ ಯಶೋದೆ ನಿಮ್ಮ ಉಪಕಾರವನ್ನು ನಾವು ಹೇಗೆ ಮರೆಯೋಣ ಪ್ರಾಪ್ಯೋ ಚತುರ್ಭಗವತಿ ಪಕ್ಷ ಯದಕ್ ಯದ್ವದಕ್ಷಣೋಹೋ ನ್ಯಸ್ತೋ ಅಕುತ್ರ ಚ ಭಯೋ ನ ಸತಾಂ ಪರಸ್ತಾತ್ ಇಂಥ ಒಂದು ಅದ್ಭುತವಾದ ಸಂಸ್ಕಾರ ಕೊಟ್ಟಿದ್ದಿರಲ್ಲ ಭಯವಿಲ್ಲದೆ ಸುಖವಾಗಿ ಬೆಳೆದ್ರು ಸಜ್ಜನರಿಗೆ ಅತ್ಯಂತ ಪ್ರಿಯರಾದರೂ ಜಗತ್ತಿಗೆ ಉಪಕಾರಕರಾದರು ಜಗತ್ತಿಗೆ ಉಪಕಾರ ಆಗುವ ಸಂಸ್ಕಾರವನ್ನು ಕೊಟ್ಟರಲ್ಲ ಬರೀ ಅಚ್ಚ ಮಾಡಿ ಪ್ರೀತಿ ಮಾಡಿ ಅವರನ್ನು ಕೆಡಿಸ್ಲಿಲ್ಲ ನೀವು ಅವರಿಗೆ ಜಗದುದ್ಧಾರಕರನ್ನಾಗಿ ಮಾಡಿದ್ದೀರಲ್ಲ ನಿಮ್ಮ ಉಪಕಾರವನ್ನು ನಾವು ಹೇಗೆ ಮರೆಯೋಣ ಈ ಕಡೆಯಲ್ಲಿ ಗೋಪ್ಯಶ್ಚ ಕೃಷ್ಣ ಉಪಲಭ್ಯ ಗೋಪಿಕಾಸ್ತ್ರೀಯರು ಎಲ್ಲಿ ಎಲ್ಲಿಯೂ ನೋಡಲಿಲ್ಲ ಅವ್ರಿಗೇನು ಕಾಣಿಸ್ಲಿಲ್ಲ ಶ್ರೀ ಸೀದ ಸೆಂಕಟ್ಟನ ಹತ್ರ ಬಂದಿದ್ದಾರೆ ಕೃಷ್ಣನ ನೋಡಿದ್ದಾರೆ ನೋಡ್ತಾ ನಿಂತ್ಕೊಂಡಿದ್ದಾರೆ ಮಧ್ಯ ಮಧ್ಯದಲ್ಲಿ ರೆಪ್ಪೆಗಳು ಬಿಡ್ದಾಗ ಬ್ರಹ್ಮನಿಗೆ ಬೈತದ ಹೇ ಬ್ರಹ್ಮ ಯಾಕೆ ರೆಪ್ಪೆಗಳನ್ನು ಕೊಟ್ಟು ರೆಪ್ಪೆ ಬಿದ್ದಾಗ ಒಂದು ಆ ಒಂದು ಪ್ರಾಕ್ಷನ್ ಆಫ್ ಸೆಕೆಂಡ್ ಕೃಷ್ಣ ಕಾಣದಂತಾಗ್ತಾನಲ್ಲ ಅಂಥೇಳಿ ಬ್ರಹ್ಮನಿಗೆ ನಿಂದಿಸುತ್ತಾ ಅಂದರೆ ತನ್ನ ಆರಾಧ್ಯನನ್ನು ಕಾಣುವಾಗ ವಿಘ್ನ ಬರಬಾರದು ಏಕಾಗ್ರ ಪೂಜೆಯಲ್ಲಿದ್ದಾಗ ಭಗವಂತನ ಚಿಂತನೆಯಲ್ಲಿದ್ದಾಗ ಈ ರೀತಿಯಾಗಿ ಪುರಾಣಾದಿಗಳನ್ನು ಹೇಳುವಾಗ ಯಾರಾದರೂ ವಿಘ್ನ ಮಾಡಿದರೆ ಎಷ್ಟು ಸಿಟ್ಟು ಬರ್ತದೆ ಅಂತಕೊಂಡು ಅಂತಂದರೆ ಬರಲಾರದ ಸಿಟ್ಟು ಬರಬೇಕಾಗ್ತದೆ ಯಾಕೆ ದೇವರ ಸಂಬಂಧದಲ್ಲಿ ವಿಘ್ನ ತಂದು ಕೊಡ್ತಾ ಇದ್ದಾರಲ್ಲ ಅಂತ ಯತ್ಪ್ರೇಕ್ಷಣೆ ದೃಶಿಶು ಪಕ್ಷ್ಮ ಕೃತ ಶಪಂತಿ ಕಣ್ಣಿನ ರೆಪ್ಪೆಗಳನ್ನು ಕೊಟ್ಟ ಆ ಬ್ರಹ್ಮನಿಗೆ ಬೈಯುತ್ತ ಕಣ್ಣಿನಿಂದ ಆ ರೂಪವನ್ನು ತಮ್ಮ ಹೃದಯದಲ್ಲಿ ತುಂಬಿಕೊಂಡು ಅಲ್ಲೇ ಕೃಷ್ಣನನ್ನು ಒಪ್ಪಿಕೊಂಡಿದ್ದ ದಶ್ಮಿಕಲ್ಲಿ ನಾನು ನೋಡ್ತಾ ಬಂದಿದ್ದೇನೆ ಯಾವಾಗ ಯಾವಾಗ ಕೃಷ್ಣನನ್ನು ನೆನೆಸ್ತಾರೆ ಹೃದಯ ಮಂದಿರದಲ್ಲಿ ಅವರು ಒಪ್ಪಿಕೊಂಡ್ರು ಅಂತಿಕೊಂಡು ಅನ್ನೋದನ್ನು ವೇದವ್ಯಾಸ ನೂರು ಸಲಾದರೂ ಹೇಳಿದ್ದಾರೆ ಅಂದರೆ ಕೃಷ್ಣನ ಸಾಮೀಪ್ಯದ ಅನುಭವ ಎಷ್ಟು ಮಾಡ್ಕೊಂಡಿರ್ಬೇಕು ಅವರು ನಾವು ಮೆಕ್ಯಾನಿಕ್ಕಾಗಿ ಪೂಜೆ ಮಾಡಿ ಪೆಟ್ಟಿಗಳು ಕಟ್ಟಿಟ್ಟು ನಾಳಿನ ತನಕ ನಂದು ನಿನ್ನ ಸಂಬಂಧ ಇಲ್ಲ ಅಂತಿಕೊಂಡು ಅಂತೇಳಿ ದೇವರ ಜೊತೆಗೆ ನಾವು ವ್ಯವಹಾರ ಮಾಡುವಾಗ ಈ ಗೋಪಿಕಾ ಸ್ತ್ರೀಯರು ದೃಶಿಶು ಪಕ್ಷ್ಮಕೃತ ದೃಗ್ಭಿಹಿ ಹೃದಯ ದೃಗ್ಭಿರ್ ಹೃದೀಕೃತ ಮಲಂ ಪರಿರಭ್ಯ ಸದ್ಯ ಕಣ್ಣಿನಿಂದ ಅವನ ರೂಪವನ್ನು ಸ್ವೀಕರಿಸಿ ಆ ರೂಪವನ್ನು ಹೃದಯದಲ್ಲಿ ಸ್ಥಾಪಿಸಿ ಅವನನ್ನು ಅಪ್ಪಿಕೊಂಡು ತದ್ಭಾವಮಾಪು ಕೃಷ್ಣನನ್ನೇ ಅಪ್ಪಿಕೊಂಡಿದ್ದೇವೆ ಅಂತಕೊಂಡಂತನ್ನು ಆನಂದದಲ್ಲಿದ್ದಾರೆ ಈ ಆನಂದ ಈ ಏಕಾಗ್ರತೆ ಮಹಾಮಹಾಯೋಗಿಗಳಿಗೂ ಈ ಭಕ್ತಿ ಬರುವುದಿಲ್ಲ ಕೃಷ್ಣನನ್ನು ಹೃದಯದಲ್ಲಿ ಅನುಭವಿಸುವುದು ಕೃಷ್ಣನ ಸಾನ್ನಿಧ್ಯದ ಅನುಭವವನ್ನು ಮಾಡಿ ಆನಂದ ಪಡುವುದು ಕೃಷ್ಣನನ್ನು ಕೃಷ್ಣನ ಸಾಮೀಪ್ಯದನ್ನು ಅನುಭವಿಸಿ ಆನಂದಾಶಗಳನ್ನು ಸುರಿಸುವುದು ಮೈ ರೋಮಾಂಚಿತವಾಗುವುದು ಸುಲಭವಾಗಿ ಬರ್ತದೆ ಯೋಗಿಗಳಿಗೂ ಕಷ್ಟಪಟ್ಟು ಬರೋದಿಲ್ಲ ಅಷ್ಟು ಪ್ರೀತಿ ಮಾಡಿದರು ಗೋಪಿಕಾಸ್ತ್ರೀಯರು ಪರಮಾತ್ಮ ಅವರನ್ನು ನಿರಾಶನನ್ನಾಗಿ ಮಾಡಲಿಲ್ಲ ಭಗವಾನ್ ತಾನ್ ತಥಾಭೂತಾನ್ ಪುನಃ ಅವರಿಗೇನು ಇರಲಿಕ್ಕೆ ವ್ಯವಸ್ಥೆ ಮಾಡಿದ್ದ ತಾನೇ ಸ್ವತಃ ಅಲ್ಲಿ ಬಂದಿದ್ದಾನೆ ಅವರು ಕೊಟ್ಟಿರ್ತಕ್ಕಂಥ ಬೆಣ್ಣೆಯನ್ನು ತಿಂದಿದ್ದಾನೆ ಇವನಿಗಿಂತ ಹಿರಿಯರಾಗಿರ್ತಕ್ಕಂಥವರು ಬಂದು ತಲೆ ಮೇಲೆ ಆಡಿಸ್ತಾ ಇದ್ದಾರೆ ಬೆನ್ನ ಮೇಲೆ ಆಡಿಸ್ತಾ ಇದ್ದಾರೆ ಅಪ್ಕೊಳ್ತಾ ಇದ್ದಾರೆ ಆಶ್ಲೇಷ್ಯ ನಾಮಯಂ ಅನಾಮಯಂ ಸ್ಪೃಷ್ಟ ಅವರ ಎಲ್ಲ ರೀತಿಯಾಗಿರ್ತಕ್ಕಂಥ ಅವರ ಪ್ರೀತಿ ಪ್ರೇಮವನ್ನು ಅಡ್ಡಿ ಮಾಡದೆ ಪರಮಾತ್ಮ ತಾನು ಅನುಭವಿಸಿ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ಲ ಅಂತ ಹೇಳಿ ಅವರ ಆ ಶೋಕವನ್ನು ಆ ವಿರಹ ದುಃಖವನ್ನು ದೂರ ಮಾಡೋದಕ್ಕೋಸ್ಕರ ಭಗವಂತ ಹಸನ್ಮುಖನಾಗಿ ಆ ಶ್ಲೇಷ ಅನಾಮಯಂ ಸ್ಪೃಷ್ಟವಾ ಪ್ರಹಸನ್ ಇದಂತ್ ಭಗವಂತನ ವಿಷಯದಲ್ಲಿ ಪ್ರಹಸನ್ ಅತ್ಯಂತ ಪ್ರೀತಿ ಸ್ನೇಹ ಇದ್ದಾಗ ಆ ಸ್ನೇಹದ ದೃಷ್ಟಿಗೆ ಅಂತೇಳಿ ಕರೀತಾರೆ ಅರ್ಜುನನ್ಗೂ ಪ್ರಹಸನ್ ಇದಂಬ್ರವೀತ್ ಇಲ್ಲಿ ಅದೇ ಮಾತ್ರ ಪ್ರಹಸನ್ ಇದಮ್ ಅಬ್ರವೀತ್ ಅದೇ ವಾಕ್ಯ ಅಷ್ಟು ಪ್ರೇಮದಿಂದ ಪರಮಾತ್ಮ ನೋಡಿ ಆ ಪ್ರೇಮದ ನಗುವಿನಿಂದ ಈ ರೀತಿಯಾಗಿ ಮಾತನಾಡ್ತಾನೆ ಅಪಿಸ್ಮರತನ ಸಖ್ಯಂ ನಮ್ಮ ನಿಮ್ಮಲ್ಲಿರ್ತಕ್ಕಂಥ ಈ ಸಖಾಭಕ್ತಿಯನ್ನು ಮರೆತಿಲ್ಲಲ್ಲ ನೀವು ಸಾನಂ ನಮ್ಮ ಯಾವುದೋ ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಬಿಟ್ಟು ನಾನು ಮತ್ತೊರ್ವೆ ಹೋಗ್ಬೇಕಾಯ್ತಲ್ಲ ಗತಾನ್ ಚಿರಾಯಿತಾನ್ ತಿರುಗಿ ಬರಲಿಲ್ಲ ಹೇಳಿದ್ದೆ ಮಾತು ಕೊಟ್ಟು ಬರಲಿಲ್ಲ ಆದರೂ ನೀನು ಮೇಲಿನ ಪ್ರೀತಿಯನ್ನು ಬಿಟ್ಟಿಲ್ಲಲ್ಲ ನನ್ನಲ್ಲಿಯ ಸ್ನೇಹ ನಿಮ್ಮಲ್ಲಿ ಸ್ಥಿರವಾಗಿದೆಯಲ್ಲ ಹೇಗಿದ್ದೀರಿ ಯಾವ ರೀತಿ ನನ್ನನ್ನು ಅನುಭವಿಸ್ತಾ ಇದ್ದೀರಿ ದೇವರು ತನ್ನನ್ನು ಪ್ರೀತಿಯಿಂದ ಅನುಭವಿಸ ತನ್ನ ಸಾಮೀಪ್ಯದ ಸುಖವನ್ನು ಅನುಭವಿಸುವ ಆ ಭಕ್ತರಿಗೆ ಕೇಳ್ತಾ ಇದ್ದಾನೆ ನೀವು ನನ್ನನ್ನು ನಿಮ್ಮಲ್ಲಿ ಹೇಗೆ ಅನುಭವಿಸ್ತಾ ಇದ್ದೀರಿ ಅವ ಬುದ್ಧಯಥಾಸ್ಮಾಸು ಇದಮೇವ ವಿಶಂಕೆ ನಾನು ಮೇಲಿಂದ ಮೇಲೆ ಇದನ್ನು ವಿಚಾರ ಇದ್ದೆ ಪಾಪ ಗೋಪಿಯವರು ದಾರಿ ಕಾಯ್ತಾ ಇದ್ದಾರೆ ಆಗಲಿಲ್ಲ ರಾಜಕೀಯ ಕೆಲಸಗಳು ಬಹಳ ಇತ್ತು ಕೃಷ್ಣ ವ್ಯವಹಾರದ ಮಾತನ್ನು ಆಡ್ತಾ ಇದ್ರು ಕೂಡ ಅವರ ಮನಸ್ಸು ನೊಯಬಾರದು ಅಂತಿಕೊಂಡು ಮಾತಿನಿಂದ ಮಾತಿಂದ ಸಮಾಧಾನ ಪಡಿಸ್ತಾ ಇದ್ದಾನೆ ಅವನೇನು ಪರಮಾತ್ಮ ಎಲ್ಲ ಹೋಗುವಾಗಲೇ ಹೇಳಿದ್ದು ನಿಮ್ಮ ಹೃದಯದಲ್ಲಿದ್ದೇನೆ ಅಂತ ಹೇಳಿ ಆದರೂ ಗೋಪಿಕಾಸ್ತ್ರೀಯರೇ ಪ್ರೀತ್ಯಾಸ್ಪದರಲ್ಲಿ ಈ ಸಂಯೋಗ ವಿಯೋಗ ಇದು ಸ್ವಾಭಾವಿಕ ತತ್ವಜ್ಞಾನವನ್ನು ಅವರಿಗೆ ಉಪದೇಶ ಮಾಡುವ ಜೊತೆಯಲ್ಲಿ ತತ್ವಜ್ಞಾನ ಪರಮಾತ್ಮ ಹೇಳ್ತಾ ಇದ್ದಾನೆ ಅತ್ಯಂತ ಪ್ರೀತ್ಯಾಸ್ಪದರ ವಿಯೋಗವಾದಾಗಲೂ ಕೂಡ ದುಃಖ ಪಡಬೇಡಿ ಅರ್ಜುನನಿಗಿದೆ ಮಾತ್ರ ಹೇಳ್ದ ಅಶೋಚ್ಯ ನನ್ನ ಶೋಚಸ್ತ ಪ್ರಜ್ಞಾವಾದಾಂಶ ಭಾಷಸ ಜಗತ್ತಿನಲ್ಲಿ ಸಂಯೋಗ ವಿಯೋಗ ಇದು ಸ್ವಾಭಾವಿಕ ದುಃಖದ ಸಂಯ ಸುಖದ ಸಂಯೋಗ ಸುಖದ ವಿಯೋಗ ದುಃಖದ ಸಂಯೋಗ ದುಃಖದ ವಿಯೋಗ ಇವು ಮನುಷ್ಯನ ಜೀವನದಲ್ಲಿ ಸಂಸಾರದಲ್ಲಿರ್ತಕ್ಕಂಥ ಜೀವನದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ಗಳು ಸತ್ಯಗಳು ಸಂಯೋಗದಲ್ಲಿ ಮೈಮರೆತಿರ್ತೇವೆ ವಿಯೋಗದಲ್ಲಿ ನಿರಾಶರಾಗಿ ಆತ್ಮಹತ್ಯೆಗೆ ಪ್ರವೃತ್ತರಾಗ್ತೇವೆ ಕೃಷ್ಣ ಹೇಳ್ತಾನೆ ಇಲ್ಲ ಇಲ್ಲ ಈ ಒಂದು ಸತ್ಯ ಜೀವನದ ಸತ್ಯ ಇದನ್ನು ತಿಳಿದುಕೊಳ್ಳಬೇಕು ಇದೇ ಮಾತನ್ನು ಹೇಳ್ತಾನೆ ಅರ್ಜುನಿಗೆ ಮಾತ್ರ ಕೊಂತೆಯ ಶೀತೋಷ್ಣ ಸುಖ ದುಃಖದ ಪ್ರೀತಿಯವರ ವಿರಹ ಪ್ರೀತಿಯವರು ದೂರ ಆದವನು ನಿಜವಾಗಿಯೂ ದುಃಖದಾಯಕ ಆದರೆ ಅನಿವಾರ್ಯ ಸಹನೆ ಮಾಡಲೇಬೇಕು ದೇವ್ರಿಗೆ ಬೈತಾ ಕೂತ್ಕೊಳ್ಬಾರ್ದು ಲಾಟ್ರಿ ಸಿಕ್ಕಾಗ ಜನ ಮಾತನಾಡ್ಸ್ಲಿಕ್ಕೆ ಬಂದಿರ್ತಾರೆ ನೋಡಿ ಅಷ್ಟು ಪ್ರಯತ್ನ ಮಾಡಿದೆ ನಾನು ಅಷ್ಟು ಮಾಡಿದೆ ಅದಕ್ಕೂ ನನ್ನ ಎಫರ್ಟ್ ಹಾಕಿದೆ ಅದಕ್ಕೋಸ್ಕರ ಈ ಸಫಲತೆ ಸಿಕ್ತು ಅಂತ ತಿಳ್ಕೊಂಡಂತೆ ಏನಾದರೂ ಮನೆಯಲ್ಲಿ ಅನಾಹುತವಾದಾಗಲೂ ಜನ ಭೇಟಿಯಾಗಲಿಕ್ಕೆ ಬಂದಾಗ ಏನು ರೀ ದೇವ್ರು ಎಷ್ಟು ಅನ್ಯಾಯ ಮಾಡ್ದೆ ಇದೇ ಹೇಳ್ತೀವಲ್ಲ ಯಾರ್ಯಾರ ಮನೆಯಲ್ಲಿ ಹೋದಾಗ ಮಾತನಾಡ್ತಿ ಹೋದಾಗ ಇಷ್ಟ ಏನೇ ಇಷ್ಟನ್ನೇ ಮಾಡಬಾರ್ದಾಗಿತ್ತು ಅವ್ರಿಗೇನಾದರೂ ಒಳ್ಳೆಯದಾಗ ದೇವ್ರು ನಿಮ್ಮ ಮೇಲೆ ಅಷ್ಟು ಅನುಗ್ರಹ ಮಾಡಿದ್ದೆವು ಅಂತಂದ್ರೆ ಅಂತೇವೆ ನಾವು ಏನು ಎಫರ್ಟ್ ಹಾಕಿದ್ದೀರಿಪ್ಪ ಗ್ರೇಟ್ ನೀವು ಗ್ರೇಟ್ ಅಂತಕೊಂಡು ಅಂತೇವೆ ದೇವ್ರನ್ನ ಮರ್ತೇ ಬಿಡ್ತೀವಿ ಏನಾದರೂ ಅನನುಕೂಲ ದೇವ್ರ ದೇವ್ರಿಂಗನೇ ಮಾಡಬಾರ್ದಾಗಿತ್ತು ದೇವ್ರು ಯಾರ ಮೇಲೂ ಅನ್ಯಾಯ ಮಾಡೋದಿಲ್ಲ ಅವರ ಕರ್ಮಾನುಸಾರವಾಗಿ ಫಲ ಕೊಡ್ತಾನೆ ವಾಯುರ್ಗ್ಯತ ಘನಾನೀಕಂ ಗಾಳಿಯಿಂದ ಮೋಡಗಳು ಒಂದು ಕಡೆ ಕೂಡ್ತವೆ ಮತ್ತು ಗಾಳಿ ಬೀಸಿದಾಗ ಬೇರೆ ಬೇರೆ ಆಗ್ತವೆ ತ್ರಿಣತ್ತು ಹುಲಾರ ಜಾಂಶೇಚ ಗಾಳಿಯಿಂದ ಒಂದೇ ಎಲ್ಲ ಹುಲ್ಲು ಒಂದು ಕಡೆ ಬರ್ತವೆ ಮತ್ತು ಏನೊಂದು ಗಾಳಿ ಎಲ್ಲ ಚಲಪಲ್ಲಿ ಆಗ್ತವೆ ಹತ್ತಿ ಹಾರತವೆ ಒಂದು ಕೂಡ್ತವೆ ಧೂಳಿಕಣಗಳು ಒಂದಾಗ್ತವೆ ಮತ್ತು ಬೇರೆ ಬೇರೆ ಆಗ್ತವೆ ಹೇಗೆ ಗಾಳಿಯಿಂದ ಈ ರೀತಿಯಾಗಿರ್ತಕ್ಕಂಥ ಹುಲ್ಲು ಧೂಳು ಮೋಡ ಇತ್ಯಾದಿಗಳಲ್ಲಿ ಸಂಯೋಗ ವಿಯೋಗಗಳು ಹೇಗಾಗ್ತವೆ ಸಂಯೋಜ್ಯ ಕ್ಷಪತೆ ಭೂಯ ತಥಾಭೂತಾನೇ ಭೂತಕೃತ ಭೂತಕೃತ ಸಂಪೂರ್ಣ ಜಗತ್ ನಿರ್ಮಾಣ ಆದ ಪರಮಾತ್ಮನೂ ಕೂಡ ಇದೇ ರೀತಿಯಾಗಿ ಅವರ ಕರ್ಮಾನುಸಾರವಾಗಿ ಅವರ ಸಂಯೋಗ ವಿಯೋಗಗಳಿಗೆ ಅವನು ಕಾರಣೀಭೂತನಾಗಿರ್ತಾನೆ ಆದ್ದರಿಂದ ಎಷ್ಟೋ ಸಲ ಏನಾಯಿತು ಎರಡು ವರ್ಷ ಆಯಿತು ಪ್ರತಿ ವರ್ಷ ತಿರುಪತಿಗೆ ಹೋಗ್ತಾಯಿದ್ದೆ ಹೋಗ್ಲಿಕ್ಕಾಗಿಲ್ಲ ಆಗಿಲ್ಲ ಕೊರೋನಾ ನಮ್ಮೆ ಬರ ಆದರೆ ಆಗಿಲ್ಲ ಅಂತೇಳಿ ಭಕ್ತಿ ಬಿಡಬೇಡಿ ಭಕ್ ಮಯಿ ಭಕ್ತಿರ್ಗಿ ಭೂತಾನಮ್ ಅಮೃತತ್ವಾಯ ಕಲ್ಪತೆ ನನ್ನಲ್ಲಿ ಭಕ್ತಿ ಮಾಡಿ ನನ್ನ ವಿಯೋಗ ಆಗೋದಿಲ್ಲ ಫಿಸಿಕಲ್ ಆದರೂ ಕೂಡ ಹೃದಯದಲ್ಲಿ ನಾನು ಇರ್ತೇನೆ ಆದ್ದರಿಂದಾಗಿ ಜಗತ್ತಿನಲ್ಲಿ ನನ್ನ ಮೇಲೆ ಮಾಡತಕ್ಕಂಥ ಭಕ್ತಿ ಅಂತೇನಿದೆ ಇದು ಅವರಿಗೆ ಮೋಕ್ಷದಾಯಕವಾಗ್ತದೆ ದುಃಖದಾಯಕ ಆಗೋದಿಲ್ಲ ಬಂಧು ಬಾಂಧವರ ವಿಯೋಗ ಹಣದ ವಿಯೋಗ ಸಂಪತ್ತಿಯ ವಿಯೋಗ ಆತ್ತಿಯ ವಿಯೋಗ ದುಃಖದಾಯಕವಾಗ್ತದೆ ಆದರೆ ಪರಮಾತ್ಮನ ಯೋಗ ದುಃಖವಾಗುವುದಿಲ್ಲ ಒಂದು ರೂಪದಿಂದ ಹೃದಯದಲ್ಲಿ ಸ್ಥಿರವಾಗಿರ್ತಾನೆ ಆದರೆ ನನ್ನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೀರಿ ಇದನ್ನೇ ಮುಂದುವರಿಸಿ ದಿಷ್ಟ್ಯಾ ಅಸೀನ್ಮಯೀ ಸುಸ್ನೇಹೋ ಮುದಾವ ಸೌಭಾಗ್ಯ ನೀವು ನನ್ನನ್ನು ಅತೀ ಯೋಗ್ಯತೆ ಮೀರಿ ಪ್ರೀತಿಸಿದ್ದೀರಿ ಅಷ್ಟು ಭಕ್ತಿಯನ್ನು ನೀವು ಮಾಡಿದ್ದೀರಿ ನೀವು ಮಾಡಿದ ಭಕ್ತಿ ನಾನು ಸ್ವೀಕರಿಸಿದ್ದೇನೆ ನಿಮ್ಮ ಆ ಪ್ರೀತಿ ನಿಮ್ಮ ಆ ಸ್ನೇಹ ನೀವು ಮಾಡ್ತಕ್ಕಂಥ ಸರ್ವಸ್ವವನ್ನು ಬಿಟ್ಟು ಪತಿಸುತಾನ್ವಯಾನ್ ಭ್ರಾತೃಬಾಂಧವಾನ್ ಎಲ್ಲರನ್ನು ಬಿಟ್ಟು ನನ್ನ ಕಡೆಗೆ ಬಂದಿರತಕ್ಕಂಥ ಆ ಭಕ್ತಿ ಅಂತೇನಿದೆಲ್ಲ ನಾನು ಸ್ವೀಕರಿಸಿದ್ದೇನೆ ಅದರ ತಕ್ಕ ಫಲವನ್ನು ನಿಮಗೆ ಕೊಟ್ಟಿದ್ದೇನೆ ಕೊಡ್ತೇನೆ ನಿಮ್ಮ ಈ ಭಕ್ತಿಯಿಂದ ನಾನು ಸಂತುಷ್ಟನಾಗಿದ್ದೇನೆ ಪರಮಾತ್ಮ ಎಂ ಏವ ಏಷ ವೃಣುತೆ ಪರಮಾತ್ಮ ವೃಣತೆ ನಿಮ್ಮನ್ನು ನಾನು ಭಕ್ತರನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಅವನು ಅವರಿಗೆ ಸಮೀಪದಲ್ಲಿ ಸಿಕ್ಕಿದ್ದಾನೆ ಅವರಿಗೆ ಆ ಸಮೀಪದಲ್ಲಿ ದುಃಖವನ್ನು ಕೊಡ್ತಾ ಇದ್ದಾನೆ ಆದರೆ ಒಂದು ಮಾತನ್ನು ನೆನಪಿನೊಳ್ಳಿ ನಾನು ಬರೀ ನಂದೇಶೋದೇರ ಮಗನಲ್ಲ ಅಹಂ ಸರ್ವಭೂತಾನಂ ಆದಿ ಜಗತ್ತಿಗೆ ಆದಿ ಸೃಷ್ಟಿಕರ್ತ ನಾನೇ ಜಗತ್ತು ಹುಟ್ಟೋಕ್ಕಿಂತ ಒಂದು ನಾನೊಬ್ಬನೇ ಇದ್ದೆ ಉಳಿದಲ್ಲೂ ಕೂಡ ಅಸ್ವತಂತ್ರವಾಗಿ ನಿಶ್ಚೇಷ್ಟವಾಗಿದ್ದವು ಕ್ರಿಯಾನ್ವಿತನಾಗಿ ನಾನು ಒಬ್ಬನೇ ನಾಳೆ ಪ್ರಳಯ ಮಾಡಿ ನಾನು ಉಳಿಯೋನೊಬ್ಬನೇ ಅಹಮ್ಮಿ ಸರ್ವಭೂತ ಆದಿ ಅಂತಹ ಈಗ ಸ್ಥಿತಿಕರ್ತಲ್ಲಿ

ಜಗತ್ತಿನಲ್ಲಿ ಪೃಥ್ವಿಯ ತೇಜವಾಯು ಆಕಾಶಗಳು ಅಂತೇನಿವೆ ಇವೆಲ್ಲವೂ ಕೂಡ ನನ್ನಿಂದಲೇ ಸೃಷ್ಟಿಸಲ್ಪಡ್ತವೆ ನನ್ನಿಂದಲೇ ಪೋಷಿಸಲ್ಪಡ್ತವೆ ನನ್ನಿಂದಲೇ ವಿನಾಶವನ್ನು ಹೊಂದುತ್ತವೆ ಹೊಂದುತ್ತವೆಮೇತಾನೇ ಭೂತಾನಿ ಭೂತೇಶ್ವಾತ್ಮನಾಥ ಆದ್ದರಿಂದಾಗಿ ಎಲ್ಲಿ ಏನೇನು ವಸ್ತು ನೋಡ್ತೀರಿ ಅಲ್ಲಿ ನಾನಿದ್ದೇನೆ ದರ್ ನನ್ನ ದರ್ಶನ ಮಾಡಿಕೊಳ್ಳಿ ನನ್ನ ವಿಯೋಗ ನಿಮಗಾಗೋದಿಲ್ಲ ನಿಮ್ಮ ಕಣ್ಣಲ್ಲಿ ನಾನಿದ್ದೇನೆ ಕಣ್ಣಲ್ಲಿ ನೋಡಿಕೊಳ್ಳಿ ನಿಮ್ಮ ದೃಷ್ಟಿಯಲ್ಲಿ ನಾನಿದ್ದೇನೆ ನಿಮ್ಮ ಹೃದಯದಲ್ಲಿ ನಾನಿದ್ದೇನೆ ನಿಮ್ಮ ಅದಿಯಲ್ಲಿದ್ದೇನೆ ನಿಮ್ಮ ಬದಿಯಲ್ಲಿದ್ದೇನೆ ಎದುರಿನಲ್ಲಿದ್ದೇನೆ ಹಿಂದೆ ಇದ್ದೇನೆ ಮೇಲೆ ಇದ್ದೇನೆ ಕೆಳಗೆ ಇದ್ದೇನೆ ಆದ್ದರಿಂದ ನನಗೆ ವಿಷ್ಣು ಅಂತ ಕರೀತಾರೆ ಸಂಪೂರ್ಣ ಜಗತ್ತನ್ನು ಮೀರಿದ್ದೇನೆ ಅದರಿಂದ ಮಹಾವಿಷ್ಣು ಅಂತ ನನ್ನ ಕರೀತಾರೆ ಏವಮೇತಾನೆ ಭೂತಾನೇ ಭೂತೇಶ್ವಾತ್ಮಾತ್ಮನ ತಥಾ ಆದ್ದರಿಂದ ಜಗತ್ತಿನಲ್ಲಿ ಎಷ್ಟೆಷ್ಟು ವಸ್ತುಗಳಿವೆ ಇಪ್ಪತ್ನಾಲ್ಕು ತತ್ವಗಳೆಲ್ಲ ನನ್ನನ್ನು ಕಾಣಿ ನಿಮ್ಮ ಒಳಗೂ ನನ್ನನ್ನು ಕಾಣಿರಿ ನಿಮ್ಮ ಹೊರಗೂ ನನ್ನನ್ನು ಕಾಣಿ ಈ ಒಂದು ಸಿದ್ಧಾಂತ ನೆನಪಿನಿಟ್ಟುಕೊಳ್ಳಿ ಸಂಪೂರ್ಣ ಜಗತ್ತು ನನ್ನ ಆಶ್ರಯದಲ್ಲಿದೆ ಆದರೆ ನಾ ಪಾಶ್ರಿತ ನಾನು ಯಾರನಲ್ಲಿಯೂ ಕೂಡ ಯಾರ ಆಶ್ರಯದಲ್ಲೂ ನಾನಿಲ್ಲ ಸಕಲರಿಗೂ ಆಶ್ರಯ ನಾನು ಕಾಲದಲ್ಲಿ ತಮಗೆ ಆಶ್ರಯವಾದ ವಸ್ತುಗಳಲ್ಲಿ ಎಲ್ಲವೂ ಕೂಡ ಉಪಸಂಹೃತವಾದರೆ ಕೊನೆಗೆ ಬಂದು ನನ್ನಲ್ಲೇ ಸೇರಿಕೊಳ್ತವೆ ತತ್ವಾಭಿಮಾನಿ ದೇವತೆಯನ್ನು ಹಿಡಿದುಕೊಂಡು ಚರಾಚರವಾದ ಜಗತ್ತು ನನ್ನ ಆಶ್ರಯದಲ್ಲಿದೆ ಆದರೆ ನನ್ನಿಂದ ಬೇರೆಯಾಗಿರ್ತಕ್ಕಂಥ ನನಗೆ ಮಾತ್ರ ಯಾರೂ ಆಶ್ರಯ ಬೇಕಾಗಿಲ್ಲ ಸ್ವತಂತ್ರನಾಗಿದ್ದೇನೆ ಸರ್ವೋತ್ತಮನಾಗಿದ್ದೇನೆ ಈ ರೀತಿಯಾಗಿ ಪರಮಾತ್ಮ ಅಧ್ಯಾತ್ಮ ಶಿಕ್ಷ ಆಧ್ಯಾತ್ಮವನ್ನು ಭಗವಂತ ಉಪಯೋಗ ಉಪದೇಶ ಮಾಡಿದ ಆಧ್ಯಾತ್ಮ ಅಧ್ಯಾತ್ಮ ಅಂದರೆ ಏನು ಆಧ್ಯಾತ್ಮ ಆಧ್ಯಾತ್ಮ ತತ್ವಜ್ಞಾನ ಆಧ್ಯಾತ್ಮಿಕ ಕೇಂದ್ರ ಆಧ್ಯಾತ್ಮಿಕ ಚರ್ಚೆ ಆಧ್ಯಾತ್ಮಿಕ ಭಾವನಾ ಎಲ್ಲ ಶಬ್ದಗಳಿಗೆ ಹಿಂದೂ ನಾವು ಕೇಳ್ತಾ ಇರ್ತೇವಲ್ಲ ಪರಮಾತ್ಮ ಅತಿ ಸುಲಭವಾಗಿ ತಿಳಿಸಿ ಹೇಳ್ತಾನೆ ನಿಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಹೃದಯದಲ್ಲಿ ನಾನಿದ್ದೇನೆ ಅಂತ ಅನುಭವಿಸುವುದೇ ಇದು ಆಧ್ಯಾತ್ಮ ಆತ್ಮನಃ ಜೀವಸ ಆತ್ಮನಃ ಮನಸ ಆತ್ಮನಃ ಬುದ್ಧೇ ಅದಿ ಅಂತಹ ಸಮೀಪೆ ಭಗವಾನ್ ವರ್ತದೆ ಇತಿ ಆಧ್ಯಾತ್ಮ ಅಷ್ಟೆ ಇದು ಆಧ್ಯಾತ್ಮ ಪರಮಾತ್ಮನನ್ನು ನಮ್ಮ ಹೃದಯ ಮಂದಿರದಲ್ಲಿ ಅನುಭವಿಸಿ ಆನಂದ ತುಂದಿತನಾಗುವುದೇ ಆಧ್ಯಾತ್ಮ ತತ್ವಜ್ಞಾನ ಈ ರೀತಿಯಾಗಿ ಅಧ್ಯಾತ್ಮ ತತ್ವಜ್ಞಾನವನ್ನು ಪರಮಾತ್ಮ ಗೋಪಿಕಾಸ್ತ್ರೀಯರಿಗೆ ತಿಳಿಸಿದಾಗ ತದನುಸ್ಮರಣಧ್ವಸ್ತ ಜೀವಕೋಶಾಸ್ತ್ರ ಮತ್ಯಗು ಪರಮಾತ್ಮನ ನಿರಂತರ ಧ್ಯಾನದಿಂದ ತಮ್ಮ ದೇಹಾಭಿಮಾನವನ್ನೇ ಬಿಟ್ಬಿಟ್ರು ಎಲ್ಲ ಕಡೆಯಲ್ಲಿ ದೇವರನ್ನೇ ದೇವರನ್ನೇ ಕಾಣ್ತಾ ಇದ್ದಾರೆ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಅಂತಾರೆ ನತಾಸ್ಮತೆನಾಥ ಪದ ಅರವಿಂದಂ ಸ್ವಾಮಿ ಸರ್ವೋತ್ತಮ ಸ್ತ್ರೀಯರಿ ಯಾವುದೋ ಒಂದು ಕಾಲದಿಂದ ಕೇವಲ ಒಂದು ಸಾಮೀಪ್ಯದ ಸುಖ ಅನುಭವಿಸಿರ್ತಕ್ಕಂಥ ನಾವು ಈಗೇನು ತತ್ವಜ್ಞಾನವಾಯಿತು ಎಂಥ ಭಗವಂತನನ್ನು ಸಮೀಪ ಪಡೆದಿದ್ದೇವೆ ಅಂತಕೊಂಡು ಆದ್ದರಿಂದ ಭಗವಂತ ಶ್ರೀಕೃಷ್ಣ ನಿನ್ನ ಪಾದಕಮಲಗಳಿಗೆ ಭಕ್ತಿ ಪುರಸ್ಸರವಾಗಿ ಕೈ ನಾವು ನಮ್ಮ ತಲೆಯಿಟ್ಟು ನಮಸ್ಕಾರ ಮಾಡ್ತಾಯಿದ್ದೇವೆ ಯೋಗೇಶ್ವರೈ ಹೃದಯ ವಿಚಿಂತ ಮಗಾಧ ಬೋಧೈ ಅಗಾಧ ಬೋಧಿ ಅಪರೋಕ್ಷ ಜ್ಞಾನಿಗಳಾದ ಸರ್ವಜ್ಞರು ಅಂತ ಅನಿಸ್ಕೊಂಡ ಜೀವೋತ್ತಮರಾದ ರಮಾ ವಾಯುಬ್ರಹ್ಮಾದಿಗಳಿಂದಲೂ ಕೂಡ ರಮಾದೇವಿಯಿಂದಲೂ ಕೂಡ ಸತತ ಹೃದಯದಲ್ಲಿ ಚಿಂತಿಸಲ್ಪಡತಕ್ಕಂಥ ಸ್ತ್ರೀಯರಿ ಯೋಗೇಶ್ವರೈ ಹೃದಯ ವಿಚಿಂತ್ಯ ಮಗಾಧ ಬೋಧೈ ಯಾವಾಗಲೂ ನಿನ್ನನ್ನೇ ಅವರು ಚಿಂತನೆ ಮಾಡ್ತಾ ಇರ್ತಾರೆ ನಿನ್ನನ್ನು ಅನುಭವಿಸ್ತಾ ಇರ್ತಾರೆ ಇಂಥ ಪರಮಾತ್ಮ ನೀನು ಸಂಸಾರ ಕೋಪ ಪತಿತೋತ್ತರಣಾವಲಂಬ ಗೇಹಂಜುಷಾಮಿ ಮನಸ್ವಿರಿತ ಸದಾನಃ ಪರಮಾತ್ಮ ಸಂಸಾರದ ಬಾವಿಯಲ್ಲಿ ಬಿದ್ದಿರ್ತಕ್ಕಂಥವರಿಗೆ ಕೈ ಹಿಡಿದು ಎತ್ತಿ ಉದ್ಧರಿಸ್ತಕ್ಕಂಥ ನೀನು ನಮ್ಮನ್ನು ಮೋಹದಲ್ಲಿ ಬಿದ್ದಿರ್ತಕ್ಕಂಥ ನಮ್ಮನ್ನು ಎತ್ತಿ ಉದ್ಧರಿಸಿದ್ದೀಯಲ್ಲ ಇಂತಹ ನಿನ್ನ ಅದ್ಭುತವಾದ ಪಾದಾರವಿಂದಗಳಲ್ಲಿ ಆಸಕ್ತರಾಗಿರ್ತಕ್ಕಂಥ ನಮ್ಮನ್ನು ಎಂದಿಗೂ ನಿನ್ನಿಂದ ದೂರ ಮಾಡಬೇಡ ಹೃದಯದಲ್ಲಿನ ವಾಸ ಮಾಡು ಆ ಸಾಮೀಪ್ಯದ ಸುಖವನ್ನು ಕೊಡು ಇದೇ ರೀತಿ ಅನುಗ್ರಹಿಸುವಂತಕೊಂಡು ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೃಷ್ಣ ಏಕಾಂತಲ್ಲಿ ಭೇಟಿಯಾಗಿ ಲೌಕಿಕವಾದ ರೀತಿಯಲ್ಲಿ ಅವರಿಗೆ ಸಾಮೀಪ್ಯದ ಸುಖವನ್ನು ಕೊಟ್ಟರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಶಾಶ್ವತ ಸಾಮೀಪ್ಯವನ್ನು ಶ್ರೀಕೃಷ್ಣ ಗೋಪಿಕಾಸ್ತ್ರೀಯರಿಗೆ ಕೊಟ್ಟಂತೆ ನಮಗೂ ಕೊಡ್ತಾ ಇದ್ದಾನೆ ನಿಮ್ಮ ಹೃದಯದಲ್ಲೇ ನಾನಿದ್ದೇನೆ ಅಲ್ಲೇ ನೋಡಿ ಸುಖ ಅನುಭವಿಸಿ ಇಟ್ಟು ಸಮೀಪದಲ್ಲಿ ನಾನಿದ್ದೇನೆ ಆನಂದಪೂರ್ಣ ನಾನು ನಿಮ್ಮ ಸಂಸಾರದ ಸಗಳ ಚಿಂತೆಯನ್ನು ದೂರ ಮಾಡ್ತಕ್ಕಂಥವ್ನು ನಾನು ಸಂಸಾರದ ಬಾವಿಯಲ್ಲಿ ಬಿದ್ದವರು ಕೈ ಹಿಡಿದ ಮೇಲೆ ಎತ್ತಂತಕ್ಕಂಥವ್ರು ನಾನು ಯಾಕೆ ದುಃಖ ಪಡ್ತೀರಿ ಯಾಕೆ ಚಿಂತೆ ಮಾಡ್ತೀರಿ ಯಾಕೆ ಸಮಸ್ಯೆಗಳು ಅಂತಿಕೊಂಡು ಅಂತ ಹೇಳಿ ಆ ರೀತಿಯಾಗಿ ಪರಾಜಿತರಾಗ್ತೀರಿ ಆಗಬೇಡಿ ನಾನಿದ್ದೇನೆ ನ್ಯೂ ಜೈಗಳು ಯಾಕೆ ನನ್ನನ್ನು ಆಶ್ರಯಿಸಿದ್ದಿರಲ್ಲ ವಿಶ್ವೇಶ್ವರಂ ಅಜಂ ದೇವಂ ಜಗತಃ ಪ್ರಭವಾಪ್ಯಂ ಭಜಂತೆಯೇ ಪುಷ್ಕರಾಕ್ಷಂ ನತೇ ಅಂತೆ ಪರಾಭವಂ ನೀವು ಸಂಸಾರದ ಯುದ್ಧದಲ್ಲಿ ಸೋಲೋದಿಲ್ಲ ಗೆಲ್ತೀರಿ ಯಾವಾಗ ಹೃದಯದಲ್ಲಿದ್ದ ನನ್ನ ಸಾಮೀಪ್ಯವನ್ನು ಅನುಭವಿಸ್ತೀರಿ ಅಂತಿಕೊಂಡಂತನ್ನು ಒಂದು ಸಂದೇಶವನ್ನು ಗೋಪಿಕಾಸ್ತ್ರೀಯರ ಮುಖಾಂತರ ನಮಗೆ ಪರಮಾತ್ಮ ಕೊಡ್ತಾ ಇದ್ದಾನೆ ಗೋಪಿಕೆಯವರು ಆನಂದ ತಂದೆತ್ತಾರೆ ಮುಂದೆ ಏನೇನು ಘಟನೆಗಳು ನಡೆದವು ಪರಮಾತ್ಮನನ್ನು ಉಳಿದವರು ಹೇಗೆ ಅನುಭವಿಸಿದರು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಅಲ್ಲಿ ಮುಂದೆ ಅದ್ಭುತವಾಗಿರ್ತಕ್ಕಂಥ ಉತ್ಸವ ನಡೆಯಿತು ಅನ್ನೋದನ್ನು ನಾಳೆಂದು ಸಹ ತಿಳಿದುಕೊಳ್ಳಿಕೆ ಪ್ರಯತ್ನಿಸೋಣ ಇತಿ ಅಧ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण